Praise Lord. தேவரீகை ஸ்தோத்திரம். கர்த்தருடைய பரிசுத்த நாமத்துக்கு ஸ்தோத்திரம் உண்டாவதாக. கர்த்தன பரிசுத்த நாமக்கே ஸ்தோத்திரம் உண்டாகலி. இந்த காலவெல்ல கூட நாம் கொஞ்ச நேரம் தேவனை ஆராதிக்க போகிறோம். ಈ ಬೆಳಗಿನ ಸಮಯದಲ್ಲಿ ಸಹ ದೇವರನ್ನ ಸ್ವಲ್ಪ ಸಮಯಗಳ ಕಾಲ ದೇವನ ಆರಾಧಿಸಲಿಕ್ಕಿದ್ದೇವೆ. ದೇವನ್ ಇಂದ 14 ಆಂ ತೇದಿ ವರೆಗೂ ದೇವನ್ ಅದ್ಭುತವಾಗಿ ನಮ್ಮ ವಳಿನಡೆತು ಬಂದಿರುತ್ತಾರೆ. ದೇವರು 14ನೇ ತಾರೀಕು ತನಕ ನಮ್ಮನ್ನು ಸುಖಕರವಾಗಿ ಕಾದು ನಡೆಸಿ ಬಂದಿದ್ದಾರೆ. ಇಂದ ಕಾಲವೆಲ್ಲ ಕೂಡ ಈ ಆರಾಧನೆ ಪೋದು ಮುಂದೆ ಎಲ್ಲ ಕಣ್ಣುಗಳ ಮುಂದೆ ನಾವು ಜಾಮ್ ಮಾಡಲಮ್ಮ. ಈ ಬೆಳಗಿನ ಸಮಯದಲ್ಲಿ ಸಹ ನಾವು ಆರಾಧನೆಗೆ ಹೋಗುವ ಮತ್ತಕ್ಕಿಂತ ಮುಂಚೆ ನಾವೆಲ್ಲರೂ ಪ್ರಾರ್ಥನೆ ಮಾಡುವ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆಯಾದ ದೇವರೇ ಈ ಸುಂದರವಾದ ಕತ್ತನೆ ಈ ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ ಈ ಮುಂಜಾನೆ ವೇಳೆಯಲ್ಲಿ ಕತ್ತನೆ ನಿಮ್ಮನ್ನು ಸ್ತುತಿಸಿ ಗಣಪಡಿಸಿ ಆರಾಧನೆ ಮಾಡುವಂತ ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರಪ್ಪ ನಮ್ಮ ಜೊತೆ ಸೇರಿ ಆರಾಧನೆ ಮಾಡುವಲ್ಲಿ ಇರುವಂತ ಎಲ್ಲರಿಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಈ ಆರಾಧನೆ ನಿಮ್ಮ ಕರೆದು ಒಪ್ಪಿಸಿಕೊಡುತ್ತೋಪ್ಪ ಪ್ರಾರಂಭದ ಕೊನೆಯ ತನಕ ನೀವೇ ನಮ್ಮ ನಡೆಸಬೇಕಾಗಿ ಬೇಡುತ್ತೇವೆ ಕತ್ತನೆ ನಮ್ಮ ಇಲ್ಲಿ ಮಾತ್ರ ಅಲ್ಲ ಕತ್ತನೆ ನಮ್ಮ ದೇಶ ಪೂರ್ತಿ ಕತ್ತನೆ ಯಾವ ಸಭೆಗಳಲ್ಲಿ ಆರಾಧನೆ ನಡೆಯುತ್ತಿದೆ ಎಲ್ಲ ಆರಾಧನೆ ಆಶೀರ್ವದಿಸು ಮತ್ತು ಆನ್ಲೈನ್ ಅಲ್ಲಿ YouTube ಅಲ್ಲಿ ನಡೆಯುವಂತ ಆರಾಧನೆ ಆಶೀರ್ವದಿಸು ನಿಮ್ಮ ನಾಮ ಮಾತ್ರ ಮಹಿಮೊಂದಬೇಕಾಗಿ ಬೇಡುತ್ತೇವಪ್ಪ ಸತತವಾಗಿ ನಮ್ಮ ಜೊತೆ ಇದ್ದು ನಡೆಸಬೇಕಾಗಿ ನಮ್ಮ ರಕ್ಷಕನಾಗಿರುವಂತ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯಾದ ದೇವರೇ ಆಮೆನ್ ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ ಇಂದವೆಲ್ಲ ಕೂಡ ನಮ್ಮ ಆರಾಧಕ್ಕೆ ಪೋದು ಕುಣಪದಾಗ ಸಂಗೀತಂ 121ಆವ ಸಂಗೀತತೆ ವಾಸಿತೆ ನಾವು ಅಪಡೆ ತೊಡಂದ ಆರಾಧಕ್ಕೆ ಹೋಗರೋ ಈ ಸಮಯದಲ್ಲೂ ಸಹ ನಾವು ಆರಾಧನೆಗೆ ಹೋಗುವುದಕ್ಕಿಂತ ಮುಂಚೆ ಕೀರ್ತನೆ 121 ಅನ್ನು ಓದಿ ಮುಂದೆ ಹೋಗುವ ಅಣ್ಣಮದರಿಗೆ ವಿಸ್ತಾರ ಅವರುಗಳು ಇಂದ 121ಆವ ಸಂಗೀತತೆ ವಾಸಿಪಾರ್ಗಳು ಕೀರ್ತನೆ 121 ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ ನನ್ನ ಸಹಾಯವು ಎಲ್ಲಿಂದ ಬರುವುದು ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ ನಿನ್ನನ್ನು ಕಾಯುವಾತನು ತೂಗಡಿಸದಿರಲಿ ಇಗೋ ಇಸ್ರಾಯೇಲರನ್ನು ಕಾಯುವಾತನು ತೂಗಡಿಸುವುದಿಲ್ಲ ನಿದ್ರಿಸುವುದಿಲ್ಲ ನಿನ್ನನ್ನು ಕಾಯುವವನು ಯೆಹೋವನೇ ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ ಅಗಲಿನಲ್ಲಿ ಸೂರ್ಯನು ಇರುಳಿನಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ ಯೆಹೋವನೇ ನಿನ್ನನ್ನು ಎಲ್ಲ ಕಡೆಯಿಂದ ತಪ್ಪಿಸುವನು ನಿನ್ನ ಪ್ರಾಣವನ್ನು ಕಾಯುವನು ನೀನು ಹೋಗುವಾಗೆಲ್ಲ ಬರುವಾಗ ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವೂ ಯೆಹೋವನು ನಿನ್ನನ್ನು ಕಾಪಾಡುವನು ಆಮೆನ್ ಆಮೆನ್ ಹಲ್ಲೆಲೂಯಾ ನಮ್ಮ ದೇವನ್ ನಮ್ಮೈ ಪಾದಗಾಕರ ದೇವನಾಗಿ ಇರುಕರಾರ್ ದೇವರು ನಮ್ಮನ್ನು ಕಾದು ನಡೆಸುವಂತ ದೇವರಾಗಿದ್ದಾನೆ ನಮ್ಮ ನಡೆತುಗರ ದೇವನಾಗಿ ಇರುಕರಾರ್ ನಮ್ಮನ್ನು ನಡೆಸುವಂತ ದೇವರಾಗಿದ್ದಾನೆ ಇಂದ ಕಾಲವೆಲ್ಲೂ ಕೂಡ ಈ ಬೆಳಗಿನ ಸಮಯದಲ್ಲೂ ಸಹ ಎಲ್ಲೋಡು ಕೂಡ ಸೇಂದು ಸಂತೋಷವಾಗಿ ದೇವನಿ ಆರಾಧಿಕೆ ನಮ್ಮೊಟ್ಟಿಗೆ ಕೂಡಿ ದೇವರನ್ನು ಸಂತೋಷವಾಗಿ ಆರಾಧಿಸುವ ಹಲ್ಲೆಲೂಯಾ ಹಲ್ಲೆಲೂಯಾ ಇವರ ಪಾಠ ತಮ್ಮ ಮೊದಲಾವದು ಇವರ ಕನ್ನಡ ಪಾಡಲ ಪಾಡಪಗರೋ ಮೊದಲನೆಯದಾಗಿ ಕನ್ನಡ ಸಾಂಗ್ ಅನ್ನು ಆಡುವ ಅದ್ಭುತ ಯೇಸು ರಾಜನೆ ಅದ್ಭುತ ಯೇಸು ರಾಜನೆ ಅಂದ್ರೆ ಪಾಡಲು ಕೂಡ ಎಲ್ಲ ತೆರಿಂಜಪಡ ಸಂತೋಷವಾಗಿ ಕರಂಗ ತಟ್ಟಿ ಪಾಡಿ ಆರಾಧಿಕಲಾಂ ಎಲ್ಲರಿಗೂ ಗೊತ್ತಿರುವಂತ ಹಾಡು ಎಲ್ಲರ ಸಂತೋಷದಿಂದ ಕರಗಳ ತಟ್ಟಿ ಆಡುವ ಸಂಜೆ ನನ್ಮೇ ಕನವಲು ಕೂಡ ಮರಕಬಡಿಯಾದೆ ದೇವರು ನಮ್ಮ ನಮಗೆ ಮಾಡಿದಂತ ಅದ್ಭುತವನ್ನು ಕನಸಿನಲ್ಲಿ ಸಹ ಮರೆಯಲಾಗದು ಆಮೆನ್ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ತೆರಿಂಜಪಡ ಸಂತೋಷದ ಸಿರಿತ ಮುಗುತೋಡೆ ನಮ್ಮ ಪಾಡಿ ಆರಾಧಿಕಲಾಂ ಗೊತ್ತಂತ ಹಾಡನ್ನು ಸಂತೋಷದಿಂದ ನಗುತ ಮುಖದೊಂದಿಗೆ ಆಡುವ ಆಮೆನ್ ಅದ್ಭುತ ಯೇಸು ರಾಜನೆ ಉತ್ತಮವಾದ ಲಿಂಗನೆ ನೀನೇ ನನ್ನಾದರಣೆ ಓ ನೀನೇ ನನ್ನಾದರಣೆ ಎಲ್ಲರೂ ಹೇಳೋಣ ಅದ್ಭುತ ಯೇಸು ರಾಜನೆ ಉತ್ತಮವಾದ ಲಿಂಗನೇ ನೀನೇ ನನ್ನಾದರಣೆ ಓ ನೀನೇ ನನ್ನಾದರಣೆ ನನ್ನ ಕೋಟೆ ನನ್ನ ದುರ್ಗ ನನ್ನ ನಂಬಿದ ನನ್ನ ಆಶ್ರಯ 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 ಅದ್ಭುತ ಯೇಸು ರಾಜನೆ ಉತ್ತಮವಾದ ಲಿಂಗನೆ ನೀನೇ ನನ್ನಾದರಣೆ ಓ ನೀನೇ ನನ್ನಾದರಣೆ ಕನಸಲು ಮರೆಯನು ನೀ ಮಾಡಿದ ಒಳ್ಳೆಯದು ಒಳ್ಳೆಯದು ನೆನಪಲ್ಲಿ ಮರೆಯನು ನೀ ಮಾಡಿದ ಅತಿಶಯವು ಅತಿಶಯವು ಕನಸಲು ಮರೆಯನು ನೀ ಮಾಡಿದ ಒಳ್ಳೆಯದು ಒಳ್ಳೆಯದು ನೆನಪಲ್ಲಿ ಮರೆಯನು ನೀ ಮಾಡಿದ ಅತಿಶಯವು ಅತಿಶಯವು ನನ್ನ ರಾಜ ನನ್ನ ರಾಜ ನನ್ನ ರೋಜ ನನ್ನ ರೋಜ ನನ್ನ ಜೀವ ನನ್ನ ಜೀವ ನನ್ನ ಯೇಸು ನನ್ನ
ನನ್ನ ರಾಜ ನನ್ನ ರಾಜ ನನ್ನ ರೋಜ ನನ್ನ ರೋಜ ನನ್ನ ಜೀವ ನನ್ನ ಜೀವ ನನ್ನ ಯೇಸು ನನ್ನ ಯೇಸು ನನ್ನ ರಾಜ ನನ್ನ ರೋಜ ನನ್ನ ಜೀವ ನನ್ನ ಯೇಸು ನನ್ನ ರಾಜ ನನ್ನ ರೋಜ ನನ್ನ ಜೀವ ನನ್ನ ಯೇಸು ಅದ್ಭುತ ಯೇಸು ರಾಜನೇ ಉತ್ತಮವಾದ ಲಿಂಗನೇ ನೀನೇ ನನ್ನ ಆದರಣೆ ಓ ನೀನೇ ನನ್ನ ಆದರಣೆ ಎಲ್ಲರಿಗೆ ಪ್ರಣಾಮ ಅದ್ಭುತ ಯೇಸು ರಾಜನೇ ಉತ್ತಮವಾದ ಲಿಂಗನೇ ನೀನೇ ನನ್ನ ಆದರಣೆ ಓ ನೀನೇ ನನ್ನ ಆದರಣೆ ನನ್ನೆ ಇಂದು ಎಂದು ಮಾರ್ಪಡ ದೇವಾ ದೇವಾ ಸ್ತುತಿಸಿ ಆಡುವ ಸರ್ವಶಕ್ತ ರಾಜ ರಾಜ ನನ್ನೆ ಇಂದು ಎಂದು ಮಾರ್ಪಡ ದೇವಾ ದೇವಾ ಸ್ತುತಿಸಿ ಆಡುವ ಸರ್ವಶಕ್ತ ರಾಜ ರಾಜ ನನ್ನ ಒಡೆಯನು ನನ್ನ ಒಡೆಯನು ನನ್ನ ಪ್ರಿಯನು ನನ್ನ ಪ್ರಿಯನು ನನ್ನ ಸ್ನೇಹಿತ ನನ್ನ ಸ್ನೇಹಿತ ನನ್ನ ಯೇಸು ನನ್ನ ಯೇಸು ನನ್ನ ಒಡೆಯನು ನನ್ನ ಒಡೆಯನು ನನ್ನ ಪ್ರಿಯನು ನನ್ನ ಪ್ರಿಯನು ನನ್ನ ಸ್ನೇಹಿತ ನನ್ನ ಸ್ನೇಹಿತ ನನ್ನ ಯೇಸು ನನ್ನ ಯೇಸು ನನ್ನ ಒಡೆಯನು ನನ್ನ ಪ್ರಿಯನು ನನ್ನ ಸ್ನೇಹಿತ ನನ್ನ ಯೇಸು ನನ್ನ ಒಡೆಯನು ನನ್ನ ಪ್ರಿಯನು ನನ್ನ ಸ್ನೇಹಿತ ನನ್ನ ಯೇಸು ಅದ್ಭುತ ಯೇಸು ರಾಜನೇ ಉತ್ತಮವಾದ ಲಿಂಗನೇ ನೀನೇ ನನ್ನ ಆದರಣೆ ಓ ನೀನೇ ನನ್ನ ಆದರಣೆ ಅದ್ಭುತ ಯೇಸು ರಾಜನೇ ಉತ್ತಮವಾದ ಲಿಂಗನೇ ನೀನೇ ನನ್ನ ಆದರಣೆ ಓ ನೀನೇ ನನ್ನ ಆದರಣೆ ಒಬ್ಬರು ಮಾಡಿದ ಕಾರ್ಯವನ್ನು ಮಾಡಿದ ಮಾಡಿದ ಕತ್ತಲ ಇನ್ನು ನಿಧಿಯನ್ನು ಕೊಂಡು ಬರುವ ಬರುವ ಒಬ್ಬರು ಮಾಡಿದ ಕಾರ್ಯವನ್ನು ಮಾಡಿದ ಮಾಡಿದ ಕತ್ತಲೆಯಿಂದ ನಿಧಿಯನ್ನು ಕೊಂಡು ಬರುವ ಬರುವ ನೀ ಉನ್ನತ ಸುತಿಗೆ ಯೋಗ್ಯನು ಯೋಗ್ಯನು ನನ್ನ ರಕ್ಷಕ ನನ್ನ ರಕ್ಷಕ ನನ್ನ ಯೇಸು ನನ್ನ ಯೇಸು ನೀ ಉನ್ನತ ಉನ್ನತ ಸುತಿಗೆ ಯೋಗ್ಯನು ಸುತಿಗೆ ಯೋಗ್ಯನು ನನ್ನ ರಕ್ಷಕ ನನ್ನ ರಕ್ಷಕ ನನ್ನ ಯೇಸು ನನ್ನ ಯೇಸು ನೀ ಉನ್ನತ ಸುತಿಗೆ ಯೋಗ್ಯನು ನನ್ನ ರಕ್ಷಕ ನನ್ನ ಯೇಸು ನೀ ಉನ್ನತ ಸುತಿಗೆ ಯೋಗ್ಯನು ನನ್ನ ರಕ್ಷಕ ನನ್ನ ಯೇಸು ಅದ್ಭುತ ಯೇಸು ರಾಜನೇ ಉತ್ತಮವಾದ ಲಿಂಗನೇ ನೀನೇ ನನ್ನ ಆದರಣೆ ಓ ನೀನೇ ನನ್ನ ಆದರಣೆ ಅದ್ಭುತ ಯೇಸು ರಾಜನೇ ಉತ್ತಮವಾದ ಲಿಂಗನೇ ನೀನೇ ನನ್ನ ಆದರಣೆ ಓ ನೀನೇ ನನ್ನ ಆದರಣೆ ನನ್ನ ಕೋಟೆ ನನ್ನ ಕೋಟೆ ನನ್ನ ಕೋಟೆ ನನ್ನ ದುರ್ಗ ನನ್ನ ದುರ್ಗ ನನ್ನ ಆಶ್ರಯ ನನ್ನ ಕೋಟೆ ನನ್ನ ಕೋಟೆ ನನ್ನ ದುರ್ಗ ನನ್ನ ದುರ್ಗ ನಾನು ನಂಬಿದ ನಾನು ನಂಬಿದ ನನ್ನ ಆಶ್ರಯ ನನ್ನ ಆಶ್ರಯ ನನ್ನ ಕೋಟೆ ನನ್ನ ದುರ್ಗ ನಾನು ನಂಬಿದ ನನ್ನ ಆಶ್ರಯ ನನ್ನ ಕೋಟೆ ನನ್ನ ದುರ್ಗ ನಾನು ನಂಬಿದ ನನ್ನ ಆಶ್ರಯ ಅದ್ಭುತ ಯೇಸು ರಾಜನೇ ಉತ್ತಮವಾದ ಲಿಂಗನೇ ನೀನೇ ನನ್ನ ಆದರಣೆ ಓ ನೀನೇ ನನ್ನ ಆದರಣೆ ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ ಇದೇ ವೇಳೆ ಕೂಡ ಇನ್ನೊಂದು ತಮಿಳು ಪಾಡಲು ಕೂಡ ಪಾಡಿ ದೇವನ ಮಹಿಮೆ ಪಡುತ್ತಾ ಹೋಗೋರು ಈ ಸಮಯದಲ್ಲೂ ಸಹ ಇನ್ನೊಂದು ತಮಿಳು ರಾಗವನ್ನು ಆಡಿ ದೇವರ ನಾಮವನ್ನು ಮಹಿಮೆ ಪಡಿಸುವ ಪರಂದು ಕಾಕುಂ ಪಕ್ಷಿಯ ಪೋಲೆ ಎಂಗಲೈ ಕಾಕುಂ ಕರ್ತಾವೆ ಎಂದ ಪಾಡಲು ಕೂಡ ಪಾಡಿ ಆರಾಧಿಕ ಹೋಗೋರು ಆಮೇನ್ ಹಲ್ಲೆಲೂಯಾ ಹಲ್ಲೆಲೂಯಾ ನಮ್ಮ ದೇವನ್ ನಮ್ಮ ಪರಂದು ಕಾಕ್ರ ದೇವನಾ ಇರುಕ್ರ ಅದನ್ನಲ್ಲಿ ಸಂತೋಷವಾಗಿ ಇಂದ ಪಾಡಲು ಕೂಡ ಪಾಡಿ ನಮ್ಮ ದೇವನ ಮಹಿಮೆಪಡಿಸಿ ಆರಾಧಿಕ ಹೋಗೋರು ಎಸ್ ಸಂತೋಷವಾಗ பரந்து காக்கும் பட்சியே போல எங்களை காக்கும் கர்த்தாவே பட்சிக்கு என்னும் சத்துரு முன்னே ஆதரவாக இருப்பவரே சொல்லம்மா பரந்து காக்கும் பட்சியே போல எங்களை காக்கும் கர்த்தாவே பட்சிக்கு என்னும் சத்து
அனுதாமல் கூடாரமாயிருப்பவரே வாத என்னை அணுகாமல் கூடாரமாக இருப்பவரே யாவே 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 ரொபேக்கா யாவே ரொபேக்கா என் சார்பில் நீ பலியானே எந்த நிடத்தை எடுத்துக்கொண்டேன் என் சார்பில் நீ பலியானே எந்த நிடத்தை எடுத்துக்கொண்டேன் நீ கொண்ட தழும்புகளான் நிரந்தர சுகத்தை தந்தவரே நீ கொண்ட தழும்புகளான் நிரந்தர சுகத்தை தந்தவரே யாவே 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 ரொபேக்கா யாவே ரொபேக்கா உம்மாவி என்னில் வசிப்பதினால் மறித்தவையெல்லாம் உயர்ப்பிக்குமே உம்மாவி என்னில் வசிப்பதனால் மறித்தவையெல்லாம் உயர்ப்பிக்குமே உயிர் தெழுந்த வல்லமையால் எங்களை உயர்ப்பிக்கும் ஆவியே உயிர் தெழுந்த வல்லமையால் எங்களை உயர்ப்பிக்கும் ஆவியே யாவே 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 மருத்துவரின் அறிக்கையிலே சிலுவையின் ரத்தம் மாற்றிடுமே மருத்துவரின் அறிக்கையிலே சிலுவையின் ரத்தம் மாற்றிடுமே நீரித்த நாட்களெல்லாம் எங்களை உயிர்ப்பிக்கும் ஆவியே உயிர்த்த நாட்களெல்லாம் என்னையும் உயிர்ப்பிக்கும் ஆவியே யாவே 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 ரொபேக்கா யாவே ரொபேக்கா பரந்து காக்கும் பற்றிய போல எங்களை காக்கும் கர்த்தாவே சொல்லாமா பஞ்சிக்க என்னும் சத்துரு முன்னே ஆதரவாக இருப்பவரே அமேன் பரந்து காக்கும் பற்றிய போல எங்களை காக்கும் கர்த்தாவே பற்றிக்க என்னும் சத்துரு முன்னே ஆதரவாக இருப்பவரே வாத என்னை அணுகாமல் கூடாரமாக இருப்பவரே வாத என்னை அணுகாமல் கூடாரமாக இருப்பவரே யாவே 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 ரொபேக்கா ஆராதிக்க போகிறோம்
ಮಾಡ್ತವಪ್ಪ. ಹಾಲಲೂಯಾ ಹಾಲಲೂಯಾ ಹಾಲಲೂಯಾ. ಓ ಪರಿಶುದ್ಧ ಆತ್ಮನೇ ನಿಮ್ಮನ್ನ ಆರಾಧನೆ ಮಾಡ್ತೇವೆ ತಂದೆ ಆದ ದೇವರೇ, ನಿಮ್ಮನ್ನ ಆರಾಧನೆ ಮಾಡ್ತೇವೆ. ನಮ್ಮ ಜೊತೆ ಕಾರಣ ನಿಮ್ಮನ್ನ ಆರಾಧನೆ ಮಾಡ್ತೇವೆ. ಓ ನಮ್ಮ ಸಂಗಾತಿ ನಿಮ್ಮನ್ನ ಆರಾಧನೆ ಮಾಡ್ತವಪ್ಪ. ನಮ್ಮ ಜೊತೆ ಕಾರಣ ನಿಮ್ಮನ್ನ ಆರಾಧನೆ ಮಾಡ್ತವಪ್ಪ. ಓ ನೀವು ನಮ್ಮ ಸಂಗಡ ಇದ್ದು ಓ ನಡೆಸುವಂತ ದೇವರಪ್ಪ. ಓ ನೀನು ಒಳ್ಳೆಯವನು ಒಳ್ಳೆಯವನು ಒಳ್ಳೆಯವನಪ್ಪ. ಇದುವರೆಗೆ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡಿ ಬರ್ತಾ ಇದೆ, ಅದಕ್ಕಾಗಿ ಸ್ತೋತ್ರ. ಇದುವರೆಗೆ ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾ ಬರ್ತಾ ಇರುವುದಕ್ಕಾಗಿ ಸ್ತೋತ್ರ. ಒಳ್ಳೆ ಸುಖವನ್ನು ಕೊಟ್ಟು ಬಲವನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಓ ನೀ ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ಕತ್ತನೆ ಅಪ್ಪ ನಿನ್ನ ಜನರನ್ನು ಕತ್ತನೆ ಯಾವೊಂದು ಕೊರತೆ ಇಲ್ಲದ ರೀತಿಯಲ್ಲಿ ಅದ್ಭುತವಾದ ರೀತಿಯಲ್ಲಿ ಕತ್ತನೆ ಅಪ್ಪ ನಡೆಸುವಂತ ದೇವರಾಗಿರುವುದಕ್ಕಾಗಿ ಸ್ತೋತ್ರಪ್ಪ. ಅದು ಇಸ್ರೇಲ್ ಜನರಿಗೆ ಕತ್ತನೆ ದಾಗದಲ್ಲಿರುವಂಥ ಜನರಿಗೆ ಅಪ್ಪ ನೀರನ್ನು ಕೊಟ್ಟು ಆಹಾರವನ್ನು ಕೊಟ್ಟು ಪೋಷಿಸಿ ನಡೆಸಿ ತಂದ ದೇವರು ಇಂದಿಗೂ ನಮ್ಮನ್ನು ನಡೆಸ್ತಾ ಇರುವುದಕ್ಕಾಗಿ ಓ ನಿಮ್ಮನ್ನು ಆರಾಧನೆ ಮಾಡ್ತವಪ್ಪ. ಹಾಲಲ್ಲೋಯ್ಯ ಅಪ್ಪ ನೀ ಒಬ್ಬನೇ ಎಲ್ಲ ಘನಕ್ಕೆ ಮಹಿಮೆಗೆ ಯೋಗ್ಯನಾಗಿರುವಂಥ ದೇವರು. ನೀ ಒಬ್ಬನೇ ಅಪ್ಪ ಎಲ್ಲ ಸ್ತುತಿಗೆ ಘನಕ್ಕೆ ಮಹಿಮೆಗೆ ಯೋಗ್ಯನಾಗಿರುವಂಥ ರಾಜನಪ್ಪ. ಒಮ್ಮ ಏನಂಗಲ್ಲ ಆರಾಧಿಕರೋ, ನಲ್ಲವರೇನಗಲಮ್ಮ ಆರಾಧಿಕರೋ, ಓ ಅರ್ಪದ ಮಾನವರಮ್ಮ ಆರಾಧಿಕರಮ್ಮಪ್ಪ. ಓ ಎಲ್ಲ ಘನತರಿಗೂ ಮಹಿಮೆಗೂ ಪಾತ್ರರನ್ನೇ ಉಮ್ಮೆಯೇ ಉಯರ್ತಿ ನಾಗಲ್ ಆರಾಧಿಕ್ರಮಪ್ಪ. ಇಂದ ಕಾಲವಲ್ಲ ಓ ಪಿಳೆಲಾಗ ಒಂಟಾಗ ಸೇರ್ದು ಉಯರ್ತಿ ಆರಾಧಿಕ್ರ ಮಾಡವರೇ. ಆಮೇನ್. ಮಹಿಮೆ ಘನತೆಗೆ ಅರ್ಹನು ನೀನೇ ನನ್ನ ದೇವರು. ಆಮೇನ್. ಮಹಿಮೆ ಘನತೆಗೆ ಅರ್ಹನು ನೀನೇ ನನ್ನ ದೇವರು. ಸೃಷ್ಟಿಕರ್ತ ಮುಕ್ತಿದಾತ, ಸೃಷ್ಟಿಕರ್ತ ಮುಕ್ತಿದಾತ, ಸ್ತುತಿಗೆ ಪಾತ್ರನು ನೀ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ಪಾನಿನಿಂದ ಮನ್ನ ಬಸುರಿಸೇ, ಬಂಡೆಯಿಂದ ನೀರನ್ನು ಹರಿಸೇ, ಬಾನಿನಿಂದ ಮನ್ನ ಬಸುರಿಸೇ, ಬಂಡೆಯಿಂದ ನೀರನ್ನು ಹರಿಸೇ. ಯೆಹೋವ ಹೀರೇ ನೋಡಿಕೊಳ್ಳುವೆ, ಯೆಹೋವ ಹೀರೇ ನೋಡಿಕೊಳ್ಳುವೆ, ನನ್ನನ್ನು ನೋಡಿಕೊಳ್ಳುವೆ, ಆರಾಧನೆ ನಿಮಗೆ. ಎಲ್ಲರೂ ಸೇರಿ ಆರಾಧನೆ ನಿಮಗೆ, ಆರಾಧನೆ ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ವ್ಯಾಧಿಗಳ ನೀಗಿಸಿದಾತ, ಸತ್ತವರ ಎಬ್ಬಿಸಿದಾತ, ವ್ಯಾಧಿಗಳ ನೀಗಿಸಿದಾತ, ಸತ್ತವರ ಎಬ್ಬಿಸಿದಾತ. ಯೆಹೋವರಪ್ಪ ಸೌಖ್ಯದಾಯಕ, ಯೆಹೋವರಪ್ಪ ಸೌಖ್ಯದಾಯಕ, ನನ್ನನ್ನು ಗುಣಪಡಿಸಿದೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ಕಷ್ಟದಿಂದ ಬಿಡಿಸಿದಾತ, ನೋವನ್ನೆಲ್ಲ ನೀಗಿಸಿದಾತ, ಕಷ್ಟದಿಂದ ಬಿಡಿಸಿದಾತ, ನೋವನ್ನೆಲ್ಲ ನೀಗಿಸಿದಾತ. ಯೆಹೋವ ಶಾಲೋ ನನ್ನ ಸಮಾಧಾನ, ಯೆಹೋವ ಶಾಲೋ ನನ್ನ ಸಮಾಧಾನ, ನನಗೇನು ಚಿಂತೆ ಇಲ್ಲ, ಆರಾಧನೆ ನಿಮಗೆ. ಎಲ್ಲರೂ ಸೇರಿ ಆಡೋಣ. ಆರಾಧನೆ ನಿಮಗೆ, ಕರೆಯುತ್ತೆ ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ಸ್ತುತಿ ಆರಾಧನೆ,
ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ಅಲ್ಲೆಲೂಯ ಸ್ತೋತ್ರಪ್ಪ ಕತನೇ, ನಿಮ್ಮನ್ನ ಆರಾಧನೆ ಮಾಡ್ತೀವಪ್ಪ. ಎಲ್ಲ ಗಣತಿಗೆ ಮಗಿಮೆಗೆ ಯೋಗ್ಯನಾಗಿರುವಂಥ ದೇವರೇ ಅಪ್ಪ, ನಿಮ್ಮನ್ನೇ ಆರಾಧನೆ ಮಾಡ್ತೀವಪ್ಪ. ಈ ಬೆಳಗಿನ ಸಮಯದಲ್ಲಿ ನಮ್ಮನ್ನು ನೋಡುವಂಥ ದೇವರಾಗಿರುವುದಕ್ಕಾಗಿ, ನಮ್ಮನ್ನು ಕಾಣುವಂಥ ದೇವರಾಗಿರುವುದಕ್ಕಾಗಿ ಕತ್ತನೆ ನಿಮ್ಮನ್ನೇ ಆರಾಧನೆ ಮಾಡ್ತೀವಪ್ಪ. ಇಂತ ಕಾಲ ಬಲಿಲ ಮನೆತನೋ ವೆಲಿ ತೋಟದ ತಾನು ಪಾರ್ಕರಾನ್ ನೀರೋ ಉಳ್ಳತ್ತಿ ಆರಾಯ್ದು ಅರಿಗಿರೋ ದೇವನಪ್ಪ. ಇದೋ ಇಂದ ಆರಾಧನೆಯಲ್ಲಿ ಕೊಡು, ಇವನೋಡು ಇನ್ನೆಂದು ಆರಾಧಿಸಿ ಕೊಂಡಿರುಕ್ಕರೆ ಒವ್ವೊರು ಹೃದಯತ್ತೂ ನೀ ಆರಾಯ್ದು ಅರಿಗಿರ ದೇವನಪ್ಪ. ಆಂಡವರೇ, இந்த கஷ்ட நேரத்தில், இந்த வேதனை நேரத்தில் உண்மையே நாங்கள் நோக்கி பார்க்கிறோம் அப்பா. ஆண்டவரே, நீ ஒருவரே பெரியவரப்பா, நீ ஒருவரே சிறந்தவரப்பா. கர்த்தனே, நீ ஒப்பனே தொட்டவன் அப்பா, நீ உன்னதனாத தேவரு கர்த்தனே. நீ பலகின சமயத்தில் ஹுதயாந்தர ஆழதிந்த நம் ஆத்மா பிராண சரீரம் ஒப்பிசு கொட்டவராகி ನಿಮ್ಮನ್ನೇ ಆರಾಧನೆ ಮಾಡ್ತೀವಪ್ಪ. ಥ್ಯಾಂಕ್ ಯು ಜೀಸಸ್, ವರ್ಷಿಪ್ ದ ಲಾರ್ಡ್, ಹಲ್ಲೆಲೂಯಾ. ಉನಾಮತ್ತೆ ಉಯರ್ತಿ ಆರಾಧಿಕ್ರಮಪ್ಪ, ನಿನ್ನ ನಾಮವನ್ನು ಉಯರ್ತಿ ಆರಾಧಿಸುತ್ತೇವೆ. ಆಮೆನ್. ಉನಾಮತ್ತೆ ಘನಪಡಿಸಿ ಆರಾಧಿಕ್ರಮಪ್ಪ, ನಿನ್ನ ನಾಮವನ್ನು ಘನಪಡಿಸಿ ಆರಾಧಿಸುತ್ತೇವೆ ರಾಜ. ಓ ಥ್ಯಾಂಕ್ ಯು ಲಾರ್ಡ್. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ, ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜ, ಅಲ್ಲೇಲುಯಾ. ಮೃತ್ಯುಂಜಯನೇ ಕೊಂಡಾಡುವೆ ಯೇಸು ರಾಜನೇ, ಅಲ್ಲೇಲುಯಾ. ಮೃತ್ಯುಂಜಯನೇ ಕೊಂಡಾಡುವೆ ಯೇಸು ಕ್ರಿಸ್ತನೆ ಆರಾಧಿಸುವೆ. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನ ರಕ್ಷಕನು. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ, ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನೇ, ಅಲ್ಲೇಲುಯಾ. ಮೃತ್ಯುಂಜಯನೇ ಕೊಂಡಾಡುವೆ ಯೇಸು ರಾಜನೇ, ಅಲ್ಲೇಲುಯಾ. ಜಯನಿಗೆ ಕೊಂಡಾಡುವೆ, ಅಲ್ಲೇಲುಯಾ. ಹೋಸನ್ನ, ಅಲ್ಲೇಲುಯಾ. ಹೋಸನ್ನ, ಅಲ್ಲೇಲುಯಾ. ಹೋಸನ್ನ, ಅಲ್ಲೇಲುಯಾ. ಓ ಸನ್ನಾ, ಅಲ್ಲೇಲುಯಾ. ಓ ಸನ್ನಾ,
ಇರುವಂತ ಸ್ಥಳದಲ್ಲಿ ಹಾಗೆ ಮೊಣಕಾಲ ಹಾಕಿ ದೇವರ ಸನ್ನಿಧಾನ ಒಪ್ಪಿಸಿಕೊಟ್ಟವರಾಗಿ ಕತ್ತನೆ ನಾನು ನಿಮ್ಮನ್ನೇ ಆರಾಧನೆ ಮಾಡ್ತೀನಿ ಅಣ್ಣ ಗ್ಲೋರಿ ಜೀಸಸ್ ಪ್ರೀತಿ ಸ್ವರೂಪನಾದ ಪರಲೋಕ ತಂದೆಯಾದವರೇ ಈ ಸುಂದರವಾದ ಈ ಬೆಳಗಿನ ಸಮಯಕ್ಕಾಗಿ ಸ್ತೋತ್ರಪ್ಪ ಈ ಸ್ವಲ್ಪ ಹೊತ್ತು ಕಾಲ ನಿಮ್ಮಕ್ಕಲಾಗಿ ನಾವು ಅಲ್ಲಲ್ಲಿ ಮನೆಯಲ್ಲಿ ಕೂತ್ಕೊಂಡು ಕತ್ತನೆ ಒಂದೇ ಮನಸ್ಸಿದೊಟ್ಟಿಗೆ ನಿಮ್ಮ ಸ್ತುತಿಸಿ ಗಣಪಡಿಸಿ ಆರಾಧನೆ ಮಾಡುವಂಥ ಒಂದು ಭಾಗ್ಯವನ್ನು ನಮಗೆ ಕೊಟ್ಟದಕ್ಕಾಗಿ ವಂದನೆ ಸಲ್ಲಿಸ್ತೇವಪ್ಪ ಎಷ್ಟೋ ಜನಕ್ಕೆ ಸಿಕ್ಕಿದ ಒಂದು ಭಾಗ್ಯವನ್ನು ನೀ ಕೊಟ್ಟದಕ್ಕಾಗಿ ವಂದನೆ ಸಲ್ಲಿಸ್ತೇವೆ ಈ ಆರಾಧನೆ ಮುಖಾಂತರವಾಗಿ ಬಂದಂಥ ಎಲ್ಲ ಸ್ತುತಿಯು ಕನವು ಮಹಿಮೆ ಸ್ತೋತ್ರವು ರಾಜರಿಗೆ ಬಲವು ಎಲ್ಲವನ್ನು ನಮ್ಮ ರಕ್ಷಕ ಒಡೆಯನಾಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರವಾಗಿ ತಂದೆಯಾದವರೇ ನಿಮಗೆ ಆರಾಧನೆ ಸಲ್ಲಿಸಿ ನಿಮ್ಮನ್ನು ಆರಾಧಿಸ್ತೇವೆ ಪರಲೋಕ ತಂದೆಯೇ ಆಮೇನ್ ಹಲ್ಲೆಲೂಯಾ ಹಲ್ಲೆಲೂಯಾ ಇಪ್ಪಳದು ಕೂಡ ಒಂದು ಸಲ ಕಾರ್ಯಗಳಿಗೆ ನಮ್ಮ ಜಮ ಬಣ್ಣ ಹೋಗುರೋ ಈ ಸಮಯದಲ್ಲೂ ಸಹ ನಾವು ಕೆಲವು ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ ಇಂಜಿನಿಯರ್ ದೇವನೇ ಆರಾಧಿತೋ ಸ್ವಲ್ಪ ಸಮಯಗಳ ಕಾಲ ದೇವರನ್ನು ಆರಾಧಿಸಿದ್ದೇವೆ ಇಪ್ಪಳದು ಜಬ ನೇರಮಾ ಇರುಕಿರಬಡಿನಾಲ ಈಗ ಪ್ರಾರ್ಥನಾ ಸಮಯ ಆಗಿರುವುದರಿಂದ ನಾವೆಲ್ಲ ಸೇರಿ ನಮ್ಮ ಜಮ ಬಣ್ಣ ಹೋಗುರೋ ನಾವೆಲ್ಲರೂ ಸೇರಿ ದೇವರನ್ನು ಪ್ರಾರ್ಥಿಸಲಿಕ್ಕಿದ್ದೇವೆ ಮುಖ್ಯವಾಗಿ ಇಪ್ಪಳದು ನಮ್ಮ ದೇಶದಲ್ಲಿ ನಡೆಯಪಟ್ಟುಕೊಂಡಿರುವ ಮಿಗ ಮುಖ್ಯಮಾನ ಒಂದು ಕಾರ್ಯಕ್ಕಾಗಿ ನಮ್ಮ ಜಮ ಬಣ್ಣ ಹೋಗುರೋ ನಾವು ಮುಖ್ಯವಾಗಿ ಈಗ ನಮ್ಮ ದೇಶದಲ್ಲಿ ನಡೆಯುತ್ತಿರುವಂತ ಮುಖ್ಯವಾದ ಕಾರ್ಯಕ್ಕಾಗಿ ನಾವು ಪ್ರಾರ್ಥಿಸಲಿಕ್ಕಿದ್ದೇವೆ ಹೆಂಗ ಪಾತಾಲ ಅಂದ ಕೊರೋನಾ ವೈರಸ್ ಬಿಡಿಯ ಆಧಿಕಂ ಅಧಿಕಂ ಆಯ್ಕೊಂಡೇ ಇರುಕ್ರದು ಎಲ್ಲಿ ನೋಡಿದರೂ ಕೊರೋನಾ ವೈರಸ್ ಆಳ್ವಿಕೆಯು ತುಂಬಾ ಜಾಸ್ತಿ ಆಗ್ತಾ ಇದೆ ಇಂದ ಕೊರೋನಾ ವೈರಸ್ ಕಾಗಿ ಅದು ಆಧಿಕತೆ ಕುರೈಪದಕ್ಕಾಗಿ ನಾವು ಜಮ ಬಣ್ಣ ಹೋಗುರೋ ಈ ಆದ್ದರಿಂದ ಈ ಕೊರೋನಾ ವೈರಸ್ ಕಾಗಿ ಅದರ ಹರಡುವಿಕೆಯು ಕಡಿಮೆ ಆಗಲಿಕ್ಕಾಗಿ ನಾವು ಇವಾಗ ಪ್ರಾರ್ಥನೆ ಮಾಡುವ ಇಪ್ಪಳದು ಕೂಡ ನಮ್ಮ ದೇಶದಲ್ಲಿ ಸುಮಾರು 300,000 ಮೇಲಾಗಿ ಇಂದ ಕೊರೋನಾ ವೈರಸ್ ಬಂದಿರುಕ್ರದು ಈಗಲೂ ಸಹ ನಮ್ಮ ದೇಶದಲ್ಲಿ 300,000 ಅಧಿಕವಾಗಿ ಕೊರೋನಾ ಹರಡುತ್ತಿದೆ ಅದರಿಂದ ಮೇಲೆ ಎಲ್ಲರ ಕಣ್ಗಳನ್ನು ಮುಡಿ ನಮ್ಮ ಭಾರತ ನಮ್ಮ ಜಮ ಬಣ್ಣ ಹೋಗುರೋ ಈಗಲೂ ಸಹ ಎಲ್ಲರ ಕಣ್ಗಳನ್ನು ಮುಚ್ಚಿ ಈಗ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ ಅಂದವರೇ ಎಂಗ ದೇಶದಲ್ಲಿ ಮೇಲೆ ಇರುಕಿಂದ ನೋಯ್ ಅಂಡವರೇ ಇದು ಪರವಾದ ಪಡಿ ಅಂಡವರೇ ಒರಿವಿಸಾಯ್ ಮನಂ ಬಿರಂಗಂ ಎಂದು ಆಂಡವಡತೆ ಕೇಕ ಹೋಗುರೋ ದೇವರೇ ನಮ್ಮ ದೇಶದಲ್ಲಿ ಹರಡುತ್ತಿರುವಂತಹ ಕೊರೋನಾವು ಹರಡದ ಹಾಗೆ ಸ್ವಲ್ಪ ನೀತಾನೆ ಕಾದು ನಡೆಸುವ ಎಂದು ಪ್ರಾರ್ಥಿಸಲಿಕ್ಕಿದ್ದೇವೆ ಉಂಗಲ್ ಎಪ್ಪಡಿ ಎಲ್ಲಾ ತೋಂಡುದು ಅಂದಲ್ ಅದೇ ಪಡಿ ಸೊಲ್ಲಿ ನಂಗ ಜಮ ಬಣ್ಣ ಹೋಗುರೋ ನಿಮಗೆ ಹೇಗೆ ಎಲ್ಲಾ ತೋಡುತ್ತದೋ ಆ ರೀತಿಯಾಗಿ ಹೇಳಿ ದೇವರಿಗೆ ಪ್ರಾರ್ಥನೆ ಮಾಡುವ ಎತ್ತನೋ ಪಿನಿಂದ ಕೊರೋನಾ ವೈರಸ್ ನಲ್ಲೇ ಹಾಸ್ಪಿಟಲ್ ಅಡ್ಮಿಟ್ ಆಗಿರಕರಾಂಗ ಎಷ್ಟೋ ಜನರು ಈ ಕೊರೋನಾ ವೈರಸ್ ಇಂದ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಕೊಂಚ ಪೇರು ಅಂದ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಬೀಟಕ್ಕೆ ಹೋಗಿರಕರಾಂಗ ಕೆಲವು ಜನರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಮನೆಗೆ ಹೋಗಿದ್ದಾರೆ ಡಿಸ್ಚಾರ್ಜ್ ಆಗಿ ಎಲ್ಲರಕ್ಕಾಗಿ ನಮ್ಮ ಜಮ ಬಣ್ಣ ಹೋಗುರು ನಾವು ಈ ಸಮಯದಲ್ಲೂ ಸಹ ಎಲ್ಲರಿಗೂ ಪ್ರಾರ್ಥನೆ ಮಾಡುವ ಎಲ್ಲರ ಕಣ್ಣು ಮುಚ್ಚಿ ಜಮ ಮಾಡ್ಲಮ್ಮ ಎಲ್ಲರ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸುವ ಸ್ತೋತ್ರಪ್ಪ ಥ್ಯಾಂಕ್ ಯು ಲಾರ್ಡ್ ಹಾಲೆಲೂಯಾ ನಿಮಗೆ ಸ್ತೋತ್ರಪ್ಪ ನಿಮಗೆ ಸ್ತೋತ್ರಪ್ಪ ಪ್ರೀತಿ ಸ್ವರೂಪನಾದ ಪರಲೋಕ ತಂದೆಯಾದ ದೇವರೇ ಈಗ ನಮ್ಮ ದೇಶಕ್ಕಾಗಿ ಕರ್ತನೆ ನಿಮ್ಮ ಸನ್ನಿಧಾನಕ್ಕೆ ಬರುತ್ತವಪ್ಪ ಈ ಕೊರೋನಾ ವೈರಸ್ ಕರ್ತನೆ ನಮ್ಮ ದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ದ ಕರ್ತನೆ ಅಪ್ಪ 300,000 ಮೇಲಾಗಿ ಈ ಕೊರೋನಾ ವೈರಸ್ ಅಪ್ಪ ಜನರಿಗೆ ಬಂದು ಕತ್ತನೆ ಕಷ್ಟ ಪಡ್ತಾ ಇರುವುದನ್ನು ನೋಡ್ತಾ ಇರುವುದಕ್ಕಾಗಿ ಸ್ತೋತ್ರ ಅಪ್ಪ ಯೇಸುವೆ ಅತಿ ಬೇಗನೆ ಅಪ್ಪ ಈ ವೈರಸ್ ನಮ್ಮ ದೇಶದಲ್ಲಿ ಇಲ್ಲದ ರೀತಿಯಲ್ಲಿ ಅಪ್ಪ ನೀ ದೊಡ್ಡ ಕಾರ್ಯ ಮಾಡಬೇಕಾಗಿ ಬೇಡುತ್ತವಪ್ಪ ನಾವು ಪ್ರಾರಂಭದಲ್ಲಿ ಆಡಿದೀವಪ್ಪ ಒಬ್ಬರು ಮಾಡದಂಥ ಕಾರ್ಯವನ್ನು ಮಾಡುವಂಥ ದೇವರು ಅಪ್ಪ ನಿಮ್ಮಿಂದ ಅಸಾಧ್ಯವಾದ ಕಾರ್ಯ ಹೊಂದಿಲ್ಲಪ್ಪ ನಿಮ್ಮಿಂದ ಎಲ್ಲ ಸಾಧ್ಯ ಕತ್ತನೆ ನೀ ಒಂದೇ ಒಂದು ಮಾತು ಹೇಳಿದರೆ ಎಲ್ಲ ಕೊರೋನಾ ವೈರಸ್ ಬದಲಾವಣೆ ಕತ್ತನೆ ಈಗ ಕತ್ತನೆ ನಮ್ಮ ಜೊತೆ ಸೇರಿ ಅಪ್ಪ ಇಲ್ಲಿ ಅಪ್ಪ ಕತ್ತನೆ ಪ್ರಾರ್ಥನೆ ಮಾಡ್ತಾರೆ ಒಂದು ಎಲ್ಲ ಪ್ರಾರ್ಥನೆ ಕೇಳಿ ಅತಿ ಬೇಗನೆ ಕತ್ತನೆ ನಮ್ಮ ದೇಶದ ಎಲ್ಲ ಕೊರೋನಾ ವೈರಸ್ ನಿಗದಕ್ಕಾಗಿ ವಂದನೆ ಸಲ್ಲಿಸುವ ಕತ್ತನೆ ಅಪ್ಪ ಈ ಒಂದು ಕಾರ್ಯ ನಿಮ್ಮಿಂದ ಮಾತ್ರ ಸಾಧ್ಯ ಅಪ್ಪ ಕತ್ತನೆ ನಾವು ನಿಮ್ಮ ಪಾದದಲ್ಲಿ ಬಿದ್ದು ನಾವು ಪ್ರಾರ್ಥನೆ ಮಾಡ್ತೇವಪ್ಪ ಕತ್ತನೆ ನೀವೇ ನಮ್ಮನ್ನು ಉಂಟು ಮಾಡಿದಂಥ ದೇವರು ಈ ಲೋಕವನ್ನು ಉಂಟು ಮಾಡಿದಂಥ ದೇವರಪ್ಪ ಕತ್ತನೆ ಈ ಲೋಕದಲ್ಲಿ ಬಂದ ಎಲ್ಲ ಜೀವವನ್ನು ಉಂಟು ಮಾಡಿದಂಥ ದೇವರಪ್ಪ ಕತ್ತನೆ ನಿಮ್ಮ ಪಾದದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಕತ್ತನೆ ನಮ್ಮ ತಪ್ಪುಗಳನ್ನು ನಮ್ಮ ದೇಶದ ತಪ್ಪುಗಳನ್ನು ಸಮಿಸಿ ಅತಿ ಬೇಗನೆ ಈ ವೈರಸ್ಸಿಂದ ಒಂದು ಬಿಡುಗಡೆ ಕೊಡಬೇಕಾಗಿ ಬೇಡುತ್ತೇವೆ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯಾದ ದೇವರೇ ಆಮೇನ್ ಆಮೇನ್ ಅಪ್ಪಡೆ ಇನ್ನೊಂದು ಕಾರ್ಯಕ್ಕಾಗಿ ನಾವು ಜಮ ಬಣ್ಣ ಹೋಗುರೋ ಹಾಗೆ ಇನ್ನೊಂದು ಕಾರ್ಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ ಕೊರೋನಾ ವೈರಸ್ ನಿಮಿತ್ತವಾಗ ಈ ಕೊರೋನಾ ವೈರಸ್ ನಿಮಿತ್ತವಾಗಿ ಅನೇಕ ಬೇಲೆ ಇಳಿದಿರುಕಾರ್ಗಳು ಅನೇಕ ಜನರು ಕೆಲಸವನ್ನು ಕಳೆದುಕೊಂಡಿದ್ದಾರೆ ಅನೇಕರು ತುಂಬಾ ವೇದನೆಯಲ್ಲಿ ಇರುಕಾರ್ಗಳು ಅನೇಕರು ತುಂಬಾ ವೇದನೆಯಲ್ಲಿ ಇದ್ದಾರೆ ಎತ್ತನೋ ಪೇರಿಗೆ ತಿರುಮಣ ಫಿಕ್ಸ್ ಆಗಿರಂದಲ್ಲ ಕೂಡ ಎಷ್ಟೋ ಜನರಿಗೆ ಮದುವೆ ಫಿಕ್ಸ್ ಆಗಿದ್ದರೂ ಸಹ ನಡೆತ ಕೂಡ ಮುಡಿಯಾಮಲ್ ಕಷ್ಟಪಟ್ಟುಕೊಂಡಿರುಕಾಂಗ ಅದನ್ನು ನಡೆಸಲು ಸಾಧ್ಯವಾಗದೆ
ಬಹಳ ಕಷ್ಟ ಪಡುತ್ತಿದ್ದಾರೆ ಇತ್ತು ನನ್ಮಯಾನ ಕಾರ್ಯಗಳು ನಡೆಪಟ್ಟು ವೇಳೆಂದೋ ಎಷ್ಟೋ ಒಳ್ಳೆ ಕಾರ್ಯಗಳು ನಡೆವಂತ ಸಮಯದಲ್ಲಿ ಇಪೊಳ್ಳೆ ಎಂದ ಒಂದು ಕಾರ್ಯ ನಡೆಪರಾಮಲ್ ಇರುತ್ತದೆ ಈ ಸಮಯದಲ್ಲಿ ಯಾವುದೋ ಒಂದು ಕಾರ್ಯವು ನಡೆಯದಾಗಿದೆ ಇದೆಲ್ಲಕ್ಕೂ ನಮ್ಮ ದೇಶಕ್ಕೆ ಇದಕ್ಕಾಗಿ ನಾವು ಜಾಮ್ ಬಣ್ಣ ಹೋಗರೋ ಈ ಸಮಯದಲ್ಲಿ ಸಹ ನಮ್ಮ ದೇಶಕ್ಕಾಗಿ ಇದಕ್ಕಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಬೇಲೆ ಇಳಂದು ಬಾಧಿಕಪಟ್ಟ ಪಿಳೆಗಳಿಗೆ ದೇವರು ನಲ್ಲ ಬೇಲೆ ಕೊಡುಕಂಬಡಿಯಾಗ ಕೆಲಸ ಕಳೆದುಕೊಂಡು ಇರುವಂತ ಬಾದನೆ ಬಾದೆಯಲ್ಲಿ ಇರುವಂತ ಜನರಿಗಾಗಿ ನಾವು ದೇವರು ಒಳ್ಳೆ ರಕ್ಷಣೆಯನ್ನು ಕೊಡುವಂತೆ ನಲ್ಲ ಬೇಲೆ ಕೊಡುಕಂಬಡಿಯಾಗ ಒಳ್ಳೆ ಕೆಲಸವನ್ನು ಕೊಡುವಂತೆ ಎಲ್ಲ ನಾರ್ಮಲ್ ಆಗಿ ಮಾರುಂಬಡಿಯಾಗ ಎಲ್ಲ ನಾರ್ಮಲ್ ಆಗಿ ಮಾರುವಂತೆ ಎಲ್ಲ ಎಂದೆಂದ ಕಾರ್ಯ ಲಾಸ್ ಆಗಿ ಬಿಟ್ಟದ ಅದೆಲ್ಲ ಮೀಂಡುಮಾಗ ತಿರುಮ ಕಡೆಕಂಬಡಿಯಾಗ ಯಾವ ಯಾವ ಕಾರ್ಯಗಳೆಲ್ಲ ನಷ್ಟವಾಗಿತ್ತು ಅದೆಲ್ಲ ಮರುಬಡಿಯ ಲಾಭವಾಗಿ ಸಿಕ್ಕುವಂತೆ ಎಲ್ಲ ಸ್ತೋತ್ರ ಮಣ್ಣ ಎಲ್ಲ ಸ್ತೋತ್ರ ಮಾಡುವ ಅದಕ್ಕೆ ವಿಸ್ತಾಲ ಅವರು ಇಂದ ಕಾರ್ಯಕ್ಕಾಗಿ ಜಮ ಮಣ್ಣುವಾರೆ ಎಲ್ಲ ಸ್ತೋತ್ರ ಮಣ್ಣುವಾರೆ ಸ್ತೋತ್ರ ಅಂದವರೇ ಸ್ತೋತ್ರ ಮಣ್ಣುವಾರೆ ಅಪ್ಪಾ ಮಗ ಪರಶುಲ್ಲ ಪರಲೋಕ ತಂದೆಯವರೇ ಯೇಸುಪ್ಪಾ ಸ್ತೋತ್ರ ಕರ್ತನೆ ದೇವರು ಕೊಟ್ಟಿದ್ದಕ್ಕಾಗಿ ವಂದನೆ ರಾಜಾ ಸ್ತೋತ್ರ ಯೇಸುಪ್ಪಾ ಈ ಸಮಯದ ರಾಜಾ ಯೇಸುಪ್ಪಾ ಕೊಟ್ಟಂತ ಪ್ರಾರ್ಥನೆ ವಿಜ್ಞಾಪನೆ ರಾಜಾ ಯೇಸುಪ್ಪಾ ನಿನ್ನ ಕರಗಳಿಗೆ ಒಪ್ಪಿಸಿ ಕೊಡ್ತಾ ರಾಜಾ ಸ್ತೋತ್ರ ಯೇಸುಪ್ಪಾ ಎಷ್ಟೋ ಜನ ಯೇಸುಪ್ಪಾ ಈ ಕೊರೋನಾ ಟೈಮ್ ಅಲ್ಲಿ ರಾಜಾ ಎಷ್ಟೋ ಕಂಪನಿಗಳು ಲಾಸ್ ಆಗಿ ರಾಜಾ ಯೇಸುಪ್ಪಾ ಅವರ ಕೆಲಸಗಳನ್ನು ಯೇಸುಪ್ಪಾ ಕಳೆದುಕೊಂಡಿದ್ದಾರೆ ರಾಜಾ ಯೇಸುಪ್ಪಾ ಅವರಿಗೆಲ್ಲ ಯೇಸುಪ್ಪಾ ಒಳ್ಳೆ ಕೆಲಸವು ಸಿಕ್ಕುವಂತೆ ರಾಜಾ ಯೇಸುಪ್ಪಾ ಅವರ ಕುಟುಂಬವನ್ನು ನಡೆಸುವವರಿಗೆ ಬೇಕಂತ ಶಕ್ತಿ ಯೇಸುಪ್ಪಾ ಯೇಸುಪ್ಪಾ ಸಬೇಕಂತ ಯೇಸುಪ್ಪಾ ಆರ್ಥಿಕ ಯೇಸುಪ್ಪಾ ಸೌಲಭ್ಯಗಳು ಸಿಕ್ಕುವಂತೆ ಕೃಪೆ ಮಾಡು ರಾಜಾ ಸ್ತೋತ್ರ ಯೇಸುಪ್ಪಾ ಎಷ್ಟೋ ಒಳ್ಳೆ ಕಾರ್ಯಗಳು ನಡೆಯುವಂತ ಯೇಸುಪ್ಪಾ ಸಮಯದಲ್ಲಿ ರಾಜಾ ಯೇಸುಪ್ಪಾ ಈ ಕೊರೋನಾ ವೈರಸ್ ಮೂಲಕ ಯೇಸುಪ್ಪಾ ಲಾಕ್ ಡೌನ್ ಆಗಿ ರಾಜಾ ಯೇಸುಪ್ಪಾ ಯಾವುದು ನಡೆಯದಂತೆ ರಾಜಾ ಯೇಸುಪ್ಪಾ ಅರ್ಧದಲ್ಲೇ ನಿಂತಿದೆ ರಾಜಾ ಯೇಸುಪ್ಪಾ ಅತಿ ಶೀಘ್ರವಾಗಿ ಯೇಸುಪ್ಪಾ ಈ ಕೊರೋನಾ ವೈರಸ್ ಯೇಸುಪ್ಪಾ ನೀಗಲು ರಾಜಾ ಯೇಸುಪ್ಪಾ ಒಳ್ಳೆ ಯೇಸುಪ್ಪಾ ಬದಲಾವಣೆಯನ್ನು ಯೇಸುಪ್ಪಾ ನಮ್ಮ ದೇಶದಲ್ಲಿ ಕಾಣುವಂತೆ ಕೃಪೆ ಮಾಡು ರಾಜಾ ಸ್ತೋತ್ರ ಸಕಲ ನಿಂ ಕಳುಹಿಸ ಯೇಸುವೆ ಸ್ತೋತ್ರ ಯೇಸು ನಾಮದಲ್ಲಿ ತಂದೆಯೇ ಆಮೆನ್ 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 ಇಪ್ಪಳದು ಕೂಡ ಮುಳು ಉಳಗತ್ತಕ್ಕಾಗಿ ನಮ್ಮ ಜಾಮ್ ಬಣ್ಣ ಹೋಗರೋ ಈ ಸಮಯದಲ್ಲೂ ಸಹ ನಾವು ಇಡಿ ಪೂರ್ತಿ ಲೋಕಕ್ಕಾಗಿ ನಾವು ಪ್ರಾರ್ಥಿಸಲಿಕ್ಕೆ ಇದೆ ಈ ವೈರಸ್ ನಮ್ಮ ದೇಶಕ್ಕೆ ಮಾತ್ರ ಮರವಿಲ್ಲ ಈ ವೈರಸ್ ನಮ್ಮ ದೇಶಕ್ಕೆ ಮಾತ್ರ ಬಂದಿಲ್ಲ ಮುಳು ಉಳಗತ್ತಕ್ಕೆ ಬಂದಿರುತ್ತದೆ ಪೂರ್ತಿ ಲೋಕಕ್ಕೆ ಬಂದಿದೆ ಪಲ ಲಕ್ಷ ಜನಗಳು ಮರಿತಿರುತ್ತಾರೆ ಎಷ್ಟೋ ಲಕ್ಷ ಜನರು ಮರಣ ಹೊಂದಿದ್ದಾರೆ ಮುಳು ಉಳಗತ್ತಕ್ಕಾಗಿ ಸೀಕ್ರಮಾಗಿ ನಮ್ಮ ಇಂದ ಮುಳು ಉಳಗತ್ತು ಬಿಟ್ಟು ಇಂದ ವೈರಸ್ ನಿಂಗಬಡಿಯಾಗ ನಮ್ಮೆಲ್ಲ ಸೇರಿ ನಮ್ಮ ಜಮಣ್ಣಮ್ಮ ಇಡಿ ವಿಶ್ವದಲ್ಲೇ ಅತಿ ಶೀಘ್ರವಾಗಿ ಕೊರೋನಾ ವೈರಸ್ ಹೋಗಲಿಕ್ಕೆ ಎಲ್ಲರೂ ಸ್ತೋತ್ರ ಮಾಡುವ ಪ್ರಾರ್ಥನೆ ಮಾಡುವ ಸ್ತೋತ್ರ ಅಂದವರೇ ಸ್ತೋತ್ರಪ್ಪ ತಂದೆಯಾದವರೇ ಅಪ್ಪ ಈ ಬೆಳಗಿನ ಸಮಯದಲ್ಲಿ ಈ ಪೂರ್ತಿ ಲೋಕಕ್ಕಾಗಿ ಪ್ರಾರ್ಥನೆ ಮಾಡುತ್ತೋಪ್ಪ ಯೇಸುವಿನ ನಾಮದಲ್ಲಿ ಇಡಿ ಪ್ರಪಂಚ ಬಿಟ್ಟು ಹೋಗುವಂತೆ ನಾವು ಪ್ರಾರ್ಥನೆ ಮಾಡುತ್ತೋಪ್ಪ ಅಮೆರಿಕಕ್ಕಾಗಿ ಪ್ರಾರ್ಥನೆ ಮಾಡುತ್ತೋಪ್ಪ ಇಟಲಿಗಾಗಿ ಪ್ರಾರ್ಥನೆ ಮಾಡುತ್ತೋಪ್ಪ ಕತ್ತರಿ ಸ್ಪೇನ್ಗಾಗಿ ಪ್ರಾರ್ಥನೆ ಮಾಡುತ್ತೋಪ್ಪ ಅಮೆರಿಕಕ್ಕಾಗಿ ಪ್ರಾರ್ಥನೆ ಮಾಡುತ್ತೋಪ್ಪ ಯೇಸುವಿನ ನಾಮದಲ್ಲಿ ಎಲ್ಲರೂ ನಿನ್ನನ್ನು ಅರ್ಥಗೊಳ್ಳುವಂತೆ ಕೃಪೆ ಮಾಡು ರಾಜಾ ಸ್ತೋತ್ರಪ್ಪ ಯೇಸುಪ್ಪ ನಿನ್ನ ಯೇಸುಪ್ಪ ಅದ್ಭುತ ಕಾರ್ಯಗಳನ್ನು ಮಾಡು ರಾಜಾ ಸ್ತೋತ್ರಪ್ಪ ನೀತಾನೇ ಯೇಸುಪ್ಪ ಒಳ್ಳೆ ದೇವರು ರಾಜಾ ಯೇಸುಪ್ಪ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದೀಯಲ್ಲ ರಾಜಾ ಯೇಸುಪ್ಪ ವೈದ್ಯನಾಗಿದ್ದೀಯಲ್ಲ ರಾಜಾ ನಿಮಗೆ ಸ್ತೋತ್ರ ಸ್ತೋತ್ರ ಯೇಸುಪ್ಪ ಕತ್ತನೇ ನೀ ದೊಡ್ಡ ಕಾರ್ಯ ಮಾಡುವುದಕ್ಕಾಗಿ ವಂದನೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆನ್ 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 ಹಲ್ಲೆಲೂಯಾ ಈ ಬೆಳಗಿನ ಸಮಯದಲ್ಲಿ ಕೆಲವೊಂದು ಅನೌನ್ಸ್ಮೆಂಟ್ ನಾನು ನಿಮಗೆ ಹೇಳುತ್ತೇನೆ ಇದು ದಯಮಾಡಿ ಈ ನಾಪಕಲ್ಲಿ ಇಟ್ಕೋಬೇಕಾಗಿ ಪ್ರೀತಿಯಿಂದ ನಾನು ಕೇಳ್ಕೊಡ್ತೇನೆ ವಿಶೇಷವಾಗಿ ಈ ಸೋಮವಾರ ಇಂದ ಶನಿವಾರವರೆಗೆ ನಮ್ಮ ಸಭೆಯಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಿಮಗೆ ಹೇಳಲಿಕ್ಕಿದ್ದೇನೆ ದಯಮಾಡಿ ಇದನ್ನು ಕೇಳಬೇಕಾಗಿ ಪ್ರೀತಿಯಿಂದ ಕೇಳ್ಕೊಡ್ತೇನೆ ಮಂಗಳವಾರದಲ್ಲಿ ನಮ್ಮ ಸಭೆಯಲ್ಲಿ ಸ್ತ್ರೀಯರ ಕೂಟ ಇರುತ್ತೆ ಅದರಿಂದ ಎಲ್ಲ ಸ್ತ್ರೀಯರು ನಮ್ಮ ಸಭೆಗೆ ಸರಿಯಾಗಿ 11 ಗಂಟೆಗೆ ಬರುವಂತೆ ಪ್ರೀತಿಯಿಂದ ಕೇಳ್ಕೊಳ್ತೇನೆ 11 ಗಂಟೆಯಿಂದ 1 ಗಂಟೆವರೆಗೆ ನಡೆಯುವಂಥ ಈ ಸ್ತ್ರೀಯರ ಕೂಟದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ ಮತ್ತು ಬುಧವಾರದಲ್ಲಿ AB ಬ್ಲಾಕ್ ಮತ್ತು CD ಬ್ಲಾಕ್ಲ್ಲಿರುವಂಥ ಕೇರ್ಸಲ್ಲಿ ಎಲ್ಲರೂ ಸೇರಿ ಬುಧವಾರದಲ್ಲಿ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆವರೆಗೆ ನಮ್ಮ ಸಭೆಯಲ್ಲಿ ಪ್ರಾರ್ಥನೆ ಇರುತ್ತೆ ಅದರಿಂದ AB ಬ್ಲಾಕ್ಲ್ಲಿರುವಂಥವರು CD ಬ್ಲಾಕ್ಲ್ಲಿರುವಂಥ ಮಾದಪುರದಲ್ಲಿರುವಂಥ ಎಲ್ಲ ಕೇರ್ಸಲು ಸಭೆಗೆ ಬುಧವಾರ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆವರೆಗೆ ಕೂಡಿ ಬರಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ ಅದೇ ರೀತಿಯಾಗಿ ಗುರುವಾರದಲ್ಲಿ ಬಂಡಿಪಾಳ್ಯ ರಾಮಭಾಯ್ ನಗರ್ ಸಿಲ್ ಫ್ಯಾಕ್ಟ್ರಿ ಭಾಗದಲ್ಲಿ ಇರುವಂಥ ಕೇರ್ಸಲು ಗುರುವಾರ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆವರೆಗೆ ಇದೇ ಜಾಗದಲ್ಲಿ ಸಭೆಯಲ್ಲಿ ಕ್ಯಾರ್ಸಲ್ ಇರುತ್ತೆ ಅದರಲ್ಲಿ 3 ಕ್ಯಾರ್ಸಲ್ ಒಟ್ಟಾಗಿ ಸೇರ್ಬರ್ಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ ಶುಕ್ರವಾರದಲ್ಲಿ ವಾಡಿಕೆ ನಡೆಯುವಂಥ ಉಪವಾಸ ಪ್ರಾರ್ಥನೆ ಇರುತ್ತೆ ನೀವು ಸರಿಯಾಗಿ 10:00 ರಿಂದ 1 ಗಂಟೆವರೆಗೆ ನಡೀತದೆ ಅದರಲ್ಲಿ ಪಾಲ್ಗೊಳ್ಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾರೆ ಬರೆಯವರೇ ಹಲ್ಲೆಲೂಯ ಈ ವಾರದಲ್ಲಿ ಹುಟ್ಟಿದ ದಿನ ವಿವಾಹ ದಿನವನ್ನು ನೋಡುವಂಥ ಹೆಸರನ್ನು ಹೇಳ್ತೀನಿ ಅದರ ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ 14 ತಾರೀಕು ಬ್ರದರ್ ಜೋಸೆಫ್ 14 ಪಾಸ್ಟರ್ ಸೆಲ್ವರಾಜ್ 15 ಪದ್ಮಮ್ಮ 17 ಸಾಬು ಬ್ರದರ್ 17 ಬ್ಲಸ್ಸನ್ ಸ್ಟೀವ್ ಬ್ಲಸ್ಸನ್ 19 ಜೆನಿಫರ್ 20 ಮಂಜು ಮತ್ತು 20 ವಿವಾಹದ ನೋಡುವಂಥವರು ಶ್ಯಾಮ್ ಸುಂದರ್ ಸುಜಾತ
ಇವರು ಹುಟ್ಟಿದ ದಿನ ಮತ್ತು ವಿವಾಹ ದಿನ ನೋಡಲಿಕ್ಕಿದ್ದಾರೆ. ಇವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು ಪ್ರೀತಿಯಿಂದ ಕೇಳ್ತೇನೆ. ಈಗ ಕೊಡುವಂಥ ಸಮಯ, ಈಗ ನಾವೇನು ಮಾಡ್ಬೋದು, ಎಲ್ಲ ನಿಮ್ಮ ಕಾಣಿಕೆಯನ್ನು ಕರಗಲಿ ಎತ್ತಿ ಇಟ್ಕೊಳ್ಳೋಣ. ನಾವು ಒಂದು ಕತ್ತನಿಗೆಂದು ನಾವು ಕಾಣಿಕೆ ಕೊಡುವಂಥ ಸಮಯ, ಒಂದು ಹಾಡು ನಾಡುವಾಗ ನಮ್ಮ ಕತ್ತನಿಗೆಂದು ನಾವು ಕಾಣಿಕೆ ಕೊಡೋಣ. ಅಲ್ಲೆಲ್ಲೂಯ್ಯ, ನಾವು ಒಂದು ಹಾಡು ನಾಡುವಾಗ ನಮ್ಮ ಕತ್ತನಿಗೆಂದು ಕಾಣಿಕೆ ತಸ್ಮಭ ಕೊಡೋಣ. ಪ್ರೇರೆ ಪ್ರೈಸ್ ಲಾರ್ಡ್ ಹಾಲೆಲ್ಲೂಯ್ಯ. எபினேச செய்த நன்மைகளை எண்ணி எண்ணிப்பா எண்ணிப்பா எபினேசர் செய்த நன்மைகளை நன்றி 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 கோடி கோடி நன்றி பலிகள் செலுத்திடுவோ நன்றி 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 கோடி கோடி நன்றி பலிகள் செலுத்திடுவோ எண்ணி எண்ணிப்பா எண்ணிப்பா எபினேசர் செய்த நன்மைகளை எண்ணி எண்ணிப்பா எண்ணிப்பா எபினேசர் செய்த நன்மைகளை தண்டிக்கப்பட்டார் மன்னிப்படைய நீதிமனாக்கினாரே நம்மீட்படைய நித்திய ஜீவன் தந்தார் தண்டிக்கப்பட்டார் நம்மன்னிப்படைய நீதிமனாக்கினாரே நொறுக்கப்பட்டார் நம்மீட்படைய நித்திய ஜீவன் தந்தார் நன்றி 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 கோடி கோடி நன்றி பலிகள் செலுத்திடுவோ நன்றி 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 கோடி கோடி நன்றி பலிகள் செலுத்திடுவோ எண்ணி எண்ணிப்பா எண்ணிப்பா எபினேசர் செய்த நன்மைகளை எண்ணி எண்ணிப்பா எண்ணிப்பா எபினேசர் செய்த நன்மைகளை கொடுக்கப்பட்ட இந்த காணிக்கை தேவன் ஆசீர்வதிக்கும்படியாக பிறந்தநாள் மற்றும் விவாக நாள் கண்டிருக்கிற பிள்ளைகளுக்காக நம்ம அப்படியே லக்கணி ஜெபம் பண்ணலாமா? மகா பரிசுத்தம் இருந்த நல்ல ஆண்டவரே, இந்த ஆசீர்வதிக்கப்பட்ட நல்ல இந்த காலவேலைக்காக ஸ்தோத்திரம். இப்பொழுது கூட கொடுக்கப்பட்ட இந்த காணிக்கை உங்களுடைய கரத்தில் ஒப்பு கொடுக்குறோமப்பா, இதை நீங்கள் ஆசீர்வதிங்கப்பா. ஆண்டவரே கொடுங்கள், அப்பொழுது உங்களுக்கு கொடுக்கப்பட்ட அந்த வசனத்துப்படி உங்களுடைய பிள்ளைகள் தாராளமாக கொடுத்திருக்கிறார்கள். இதை ஆசீர்வதிப்பீராக ஜெபம் பண்ணுறப்பா. விசேஷவனமாக பிறந்தநாள் காண்கின்ற அருமையான ஜோசப், பாஸ்டர் செல்வராஜ், பத்மம்மா, சாபு பிரதர், பிளஸ்ஸன், ஜெனிபர், மஞ்சு, இவர்களுக்காக நான் ஜெபம் பண்ணுறப்பா. இயேசுவின் நாமத்தினால் அநேக பின்னால் காணும்படியாக பிதா குமாரன் பரிசுத்தாவின் நாமத்தினால அவளை ஆசீர்வதித்து ஜெபம் பண்ணுறோம். நல்ல பலத்தை சுகத்தை ஆரோக்கியத்தை கட்டளையிடுங்கப்பா. விவாக தினத்தை காண்கின்ற சாம் சுந்தர் சுஜாத்தக்காக ஜெபம் பண்ணுறோம். அவளையும் கத்தை நீங்கள் ஆசீர்வதிங்கோ, நல்ல பலத்தை ஆரோக்கியம் தந்து நீங்கள் வழிநடத்துங்க. ஆண்டவரே கத்தை இன்னும் அநேக விவாக தினத்தை காணும்படியாக உதவி செய்யுங்கப்பா. கத்தா கரத்தில் எங்களை தாழ்த்து அர்ப்பணிக்கிறோம். நீங்கள் தாம நடத்தும் எல்லா துதி கன மகிமை முக்க செலுத்துகிறோம். இயேசுவின் நாமத்தில் ஜெபிக்கிறோம் ஜெபங்களில் நல்ல பிதாவே, ஆமேன், அல்லேலூயா. இந்த வேலையில் கூட நம்முடைய ஒவ்வொரு வாரமும் இந்த கடைசி நாட்களில் எழுப்புதலின் செய்தியை நம்ம கேட்டுக்கொண்டு இருக்கிறோம். இப்பொழுது கூட எசேக்கியா காலத்தில் உண்டான அந்த எழுப்புதல் செய்தியை நம்ம கேட்க போகிறோம். நம்ம இருக்க பாஸ்டர் அவர்கள் வந்து கர்த்தருடைய வார்த்தை பகிர்ந்து கொள்வார்கள். நம்மெல்லாம் கரங்களை தட்டி பாஸ்டர் வெல்கம் பண்ணலாமா? ஆண்டவரும் இரட்சகருமாகிய இயேசு கிறிஸ்துவின் நாமத்தில் உங்கள் எல்லாருக்கும் என்னுடைய அன்பான வாழ்த்துக்கள். ஆகிருவந்த இயேசு கிறிஸ்து நாமத்தில் நிமெல்லரிகும் நம்ம பிரீத்தியா அபிநந்தனைகள். நீண்ட நாட்களுக்கு பின்பாக இன்றைக்கு கூடி ஆராதிக்கும்படியான ஆசீர்வாதத்தை கர்த்தர் நமக்கு தந்திருக்கிறார். தீர்க்க காலங்கள் ஆத மேலே நாவெல்லாம் ஒன்று கூடி ஆராதனை மாடலு தேவர் நமக்கு சு அவகாசவன கொட்டிதானே. ஆகையினால் தேவ சமூகத்தில் மகிழ்ச்சியோடு நாம் இருந்து கர்த்தருடைய வார்த்தையை கேட்போமாக. தேவர சன்னிதானதில் ஹர்ஷ ஆனந்த இந்து தேவர வாக்கியவன் நாம் கேளுவோராகிறோனா. நாம் கூடி ஆராதிக்க சபைக்கு வர முடியாவிட்டாலும், நாம் கூடி ஆராதனை சபைக்கு வரதே ஹோதாகி தரு சகா, ஒவ்வொரு வாரமும் கர்த்தருடைய வார்த்தையை நாம் கேட்கும்படியாகவும் ஆரா
ಆರಾಧಿಕಮಡಿಯಾಗೋ ದೇವ ನಮಗೆ ಉದವಿ ಚೈದಾ ಒಂದೊಂದು ವಾರವು ದೇವರ ವಾಕ್ಯ ಕೇಳುವ ಹಾಗೆಯೂ ಆರಾಧನೆ ಮಾಡುವ ಹಾಗೆಯೂ ಕರ್ತನು ನಮಗೆ ಆಶೀರ್ವಾದಗಳನ್ನು ಕೊಟ್ಟನು ಎಲ್ಲಂ ಅಡಕಪಟ್ಟಿರಂದಾಲಂ ದೇವನೊಡೆ ವಾತೆ ಅಡಕಪಡವಿಲ್ಲ ಎಲ್ಲವೂ ಮುಚ್ಚಲ್ಪಟ್ಟಿದಾಗಿದ್ರು ಸಹ ದೇವರ ವಾಕ್ಯ ಎಂದು ಮುಚ್ಚಲ್ಪಟ್ಟಿರಲಿಲ್ಲ ಹಲ್ಲೆಲೂಯಾ ಹಲ್ಲೆಲೂಯಾ ಇಂದಕ್ಕೆ ನಾವು ಕೂಡಿ ಬಂದು ಕರ್ತನ ವಾತೆ ಕೇಳ್ತಿದ್ದೋ ಇಂದು ನಾವು ಕೂಡಿ ಬಂದು ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದೇವೆ ಪ್ರೈಸ್ ದಿ ಲಾರ್ಡ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಏಕನವೇ ಇಪಡೆ ಎಜೇಕ್ಯಾ ಕಾಲத்தில் ஏற்பட்ட எழுப்புதல் என்ற தலைப்பிலே தொடர்ந்து பிரசங்கித்துக் கொண்டு வருகின்றேன் ನಾವು ಮುಂಚಿತವಾಗಿ ಇಜಿಕನ ಕಾಲದಲ್ಲಿ ಉಂಟಾದಂತ ಉಜೀವನ ಕುರಿತಾಗಿ ಆ ಒಂದು ತಲೆ ಬರಹದಲ್ಲಿ ನಾವು ಸಂದೇಶವನ್ನು ಕೇಳುತ್ತಾ ಬರ್ತಾ ಇದ್ದೇವೆ ரெண்டு நாளாகமும் 29 ஆம் அதிகாரத்திலிருந்து 31 ஆம் அதிகார வரைக்கும் இந்த காரியங்கள் இருக்கிறது ಎರಡು ಪೂರ್ವ ಕಾಲ ವೃತ್ತಾಂತ 29ನೇ ಅಧ್ಯಾಯದಿಂದ 31ನೇ ಅಧ್ಯಾಯದವರೆಗೂ ಈ ಉಜೀವನದ ಸಂದೇಶ ಅಲ್ಲಿ ಅಡಕವಾಗಿದೆ ಕಳೆದ ವಾರಗಳಲ್ಲಿ ಕಳೆದ ವಾರಗಳಲ್ಲಿ எசேக்கியா ராஜா தேவாலயத்தை திறந்து சுத்தம் செய்து பரிசுத்தப்படுத்தினார் என்பதை நாம் பார்க்கின்றோம் தேவர ஆலயவன்னு திறந்து தேவர ஆலயவன்னு சுத்த மாடிதனு இஜிகே அரசன் முதாகேலி நாம் நோடிதவு ஆச்சாரியர்கள் லேவியர்களை எல்லாம் கூட்டி அவர் வந்து பிரதிஷ்டை செய்யும்படி கோரினார் யாஜகரு லேவியரெல்லாம் வந்து பிரதிஷ்டை மாடுவதற்காகி அதன காரியங்களை மாடிதனு ஆலயத்தில் இருந்த அசுத்தமான காரியங்களை எல்லாம் அவர் அப்புறப்படுத்தினார் ஆலயத்தில் இருந்த எல்லா ஒல சாதகளன்னு எல்லவனு தகுது பிசாடி விட்டனு நீக்கப்பட்ட பரிசுத்த வஸ்துக்களை எல்லாம் திரும்பவும் ஆலயத்துக்குள்ளாக கொண்டு வந்தார் தள்ளல்பட்ட எல்லா பரிசுத்த வஸ்துக்களையும் புனா ஆலயக்கே அவனு தந்து இட்டவனாதனு இதே போல இதே ரீதியாக எழுப்புதல் வந்தால் உஜீவன பருவுதாதரே நம்முடைய ஜீவிதத்தில் உள்ள அசுத்தமான காரியங்கள் எல்லாம் வெளியேற்றப்படும் நம்ம ஜீவிதத்தில் இருந்த எல்லா ஒலசாத காரியங்களும் தூர தள்ளல்படுத்தது பரிசுத்தமான காரியங்கள் எல்லாம் ஜீவிதத்துக்குள்ளாக வரும் பரிசுத்தவாத காரியங்கள் எல்லாம் நம்ம ஜீவிதத்தோடக்கு வருவந்ததாக இருக்கிறது அவிதமான ஒரு எழுப்புதல் நமக்கு உண்டாக வேண்டும் ஆ ரீதியாக ஒரு உஜீவன நமக்கு உண்டாக அது மட்டுமல்ல அது மாத்திரல்ல பல ஆண்டு காலமாக நின்று போன பலிகள் அலு வருஷங்களில நின்று போதந்த பலிகள் துதி ஆராதனைகள் ஸ்துதி ஆராதனைகள் மீண்டும் ஆலயத்திலே ஸ்தாபிக்கப்பட்டன புனா ஆலயத்திலே அது ஸ்தாபிக்கப்பட்டது எருசலேமிலே மிகுந்த சந்தோஷம் உண்டாயிற்று எருசலேமிலே பாழ ஹர்ஷ ஆனந்தம் உண்டாயிற்று ஹalleluya alleluya இதே போல எழுப்புதல் வந்தால் இதே ரீதி உஜீவன பருவுதாதரே சபையிலேயும் சமுதாயத்திலே மிகுந்த சந்தோஷம் உண்டாகும் சபையிலேயும் சமாஜத்திலேயும் பாழ ஹர்ஷ ஆனந்தம் உண்டாகுது அவிதமான ஒரு எழுப்புதல் நாம் எதிர்பார்க்க வேண்டும் ஆ ரீதியாக வந்து உஜீவனவன்ன நாம் எதிர நோடுவந்தவராகிரபேக்கு அது மட்டுமல்ல அது மாத்திரல்ல ரெண்டு நாளாகமும் 30 ஆம் அதிகாரத்தில் எரடு ಪೂರ್ವ கால விருத்த 30ನೇ அத்தியாயದಲ್ಲಿ முதல் 20 வசனங்களை கடந்த வாரத்தில் நாம் தியானித்தோம் முதல்ல 20 வசனங்களை கடந்த வாரத்தில் தியானிச்சுதா வந்தேவு கிட்டத்தட்ட 200 வருடங்களாக நின்று போய் இருந்ததான பஸ்கா மீண்டும் ஆசரிக்கப்பட்டது சுமார் 200 வருஷங்கள கால நின்று போகிந்த பஸ்கா அப்பா புன ஆச்சரிசல்பட்டிது அதாவது அது எடை காலத்தில் ஆசரிக்கப்பட்டாலும் மத்தியದಲ್ಲಿ ಅದು ಆಚರಣೆ ಮಾಡಿದಾಗಿದ್ದರೂ ಸಹ ನ್ಯಾಯ ಪ್ರಮಾಣತೆನ್ಬಡಿ ಎಲ್ಲರೂ ಒಂದಾಗಿ ಸೇರಿದು ಆಚರಿಸಲ್ಪಡಲಿಲ್ಲ ಎಲ್ಲರೂ ಧರ್ಮಶಾಸ್ತ್ರ ಪ್ರಕಾರವಾಗಿ ಒಂದುಗೂಡಿ ಅದು ಆಚರಿಸಲ್ಪಡಲಿಲ್ಲ ಆಗಿನಾಲೆ ವೇದ ಪ್ರಮಾಣತೆನ್ಬಡಿ ಯೆರೂಸಲೇಮಿಲ್ ಅನೇವರೂ ಕೂಡಿ ಮಿಗಿಂದ ಸಂತೋಷತೋಡೆ ಏಸಕ್ಯಾ ರಾಜ ಕಾಲತಲೆ ಆಸರಿತನೆ ಧರ್ಮಶಾಸ್ತ್ರ ನಿಮ್ಮದ ಪ್ರಕಾರವಾಗಿ ಈಜಿಗನ ಕಾಲದಲ್ಲಿ ಎಲ್ಲರೂ ಜನರು ಯೆರೂಸಲೇಮಿಲ್ ಕೂಡಿ ಈ ಪಾಸ್ಕವನ್ನ ಆಚರಣೆ ಮಾಡಿದರು ಸಿನ ಕೇಲಿ ಪರಿಯಾಸ ಮಣ್ಣಿನಾಲು ಕೆಲವರು ಗೇಲಿ ತಮಾಷೆಗಳನ್ನು ಮಾಡಿದರು ಪ್ರಕಣಿತಾಲು ಕೆಲವರು ತಿರಸ್ಕಾರ ಮಾಡಿದಾಗಿದ್ದರು ಜನಾನ ಜನಗಳು ತಿರಂಡು ಬಂದು ಯೆರೂಸಲೇಮಿಲ್ ಇಂದ ಪಾಸ್ಕವೇ ಆಸರಿತನೆ ಜನ ಸಮೂಹವು ಕೂಡಿ ಬಂದು ಯೆರೂಸಲೇಮಿನಲ್ಲಿ ಪಾಸ್ಕಬವನ್ನ ಆಚರಣೆ ಮಾಡಿದರು ಇಸ್ರಾಯೇಲ್ ಮುಳುವದುಂ ಮನಂ ತಿರುಂಬದಲ್ ಉಂಡಾಯಿತು ಇಸ್ರಾಯೇಲ್ ಪೂರ್ತಿ ಅವರ ಮನ ತಿರುಗುವಿಕೆಯಲ್ಲಿ ಉಂಟಾಯಿತು ಎಲ್ಲರೂ ನ್ಯಾಯ ಪ್ರಮಾಣಕ್ಕೆ ನೇರಾಗಿ ತಿರುಗಿ ಬಂದರು ಎಲ್ಲರೂ ಧರ್ಮಶಾಸ್ತ್ರದ ನಿಯಮಕ್ಕೆ ಪ್ರಕಾರವಾಗಿ ತಿರುಗಿ ಅವರು ಬಂದರು ಇದುವೇ ಎಳುಪುದಲ್ ಇದುವೇ ಉಜ್ಜೀವನ ಎಳುಪುದಲ್ ವಂದಾಲ್ ಉಜ್ಜೀವನ ಬರುವುದಾದರೆ ದೇವಜನಂ ದೇವಜನರು ದೇವಸಭೈ ದೇವರ ಸಭೆ ದೇವನೊಡೆ ವಾಕ್ಯಕ್ಕೆ ತಿರುಗಿ ಬರುವರು ದೇವರ ವಾಕ್ಯಕ್ಕೆ ತಿರುಗಿ ಬರುತ್ತದೆ ಹalleluya halleluya ಅಪ್ಪಡಿಪಟ್ಟ ಅವರು ಎಳುಪುದಲೇ ದಾ ನಾವು ಎದುರುಬಾರ್ಕಿಂದೋ ಆ ರೀತಿಯಾದ ಒಂದು ಉಜ್ಜೀವನವನ್ನ ನಾವು ಎದುರುನೋಡುವಂತವರಾಗಿದ್ದೇವೆ 30 ಆಮ ಅಧಿಕಾರತಲೇ ಮುಂದುವರೆದು 30ನೇ ಅಧ್ಯಾಯದಲ್ಲಿ 21ಆದ ವಚನತಲಿಂದ 27ಆದ ವಚನ ಮುಡಿಯ ಉಳ್ಳದಾನ ಕಾರ್ಯತೇ ನಾವು ಧ್ಯಾನಿಪೋ 21ನೇ ವಚನದಿಂದ 27ನೇ ವಚನದಲ್ಲಿ ಇರುವಂತ ವಾಕ್ಯಗಳನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಈ 7 ವಚನಗಳಲ್ಲಿ ಏನು ಇರುತ್ತದೆ ಈ 7 ವಚನಗಳಲ್ಲಿ ಏನು ಇದೆ ಪುಳಿಪಿಲ್ಲದ ಅಪ್ಪ ಪಂಡಿಗೈ ಮೀಂಡುಮಾಗ ಕೊಂಡಾಡಪಡುತ್ತದೆ ಪುಳಿಯಿಲ್ಲದ ರೊಟ್ಟಿ ಅಪ್ಪ ಪುನಃ ಆಚರಿಸಲ್ಪಟ್ಟಿತು ಎರಡು ಮುರೆ 7 ನಾಳ್ಕಳ್ ಇಂದ ಪಂಡಿಗೈ ಕೊಂಡಾಡಪಡುತ್ತದೆ ಎರಡು ಬಾರಿ 7 ದಿನಗಳು ಈ ಹಬ್ಬವನ್ನ ಕೊಂಡಾಡಲ್ಪಟ್ಟಿತು ಆಗೇನಾಲೆ ಇಸ್ರಾಯೇಲ್ ಯೂದಯಾ ಮುಳುವದು ಅನೇವರಿಗೂ ಮಿಗಿಂದ
महिच्ची उंडायित यहूदिया आगु इस्रवेल नल्लियु बाला अर्ष आनंद उंटायित इदुवरैक्कु इल्लाद अळवुक्कु एरुशलेमिले एळुप्पदिल एर्पट्टु मिगुंद महिच्ची उंडायित इदुवरैक्कु इल्लद इरुवंत अर्ष आनंद उज्जीवन एरुशलेमिनल्लि अदु मुंदे बंदु आचरिसल्पट्टदायितु अप्पो पस्का आचरिक्कप्पट्टदु पस्का आचरणमण गोंडितु इप्पोळु पुळिप्पिल्लाद अप्प पंडिगै आचरिक्कप्पडुगिरदु ईग उळि इल्लद रोट्टिगळ अप्पवन्नु आचरिसल्पट्टदु एसैक्य राजा कालत्तिले इजिकेन अरसन कालदल्लि देव जनंगळ देव जनरु न्याय प्रमाणत्तिन्पडि धर्म शास्त्र प्रकारवागि कार्यंगळै सेय्वदर्क्कु मीण्डुमागि एळुप्पप्पट्टार्गळ कार्यवन्नु माडुवदक्कागि मुंदागि अवरु एद्दु मुंदे बंदरु आगैनाले पेरिय संतोषमुम महिळ्चि उंडायितु आदरिंद बाळ संतोष आनंद उल्लास उंटायितु लेवियराहमम 23ஆம் அதிகாரத்திலே யாஜகண்ட 23ஆம் அத்தியாயத்தில் 5லிருந்து 8 வரைக்கும் நாம் வாசிப்போம் என்றால் 5லிருந்து 8ஆம் வசனம் வரை ஓதுதாதரே புளிப்பில்லாத அப்ப பண்டிகை எப்படி கொண்டாட வேண்டும் என்று அங்கே நியமம் கொடுக்கப்பட்டிருக்கிறது புளியில்லாத ரொட்டி அப்பவன்னு யாவர்த்தியாக கொண்டாட ஆச்சரணை மாடுபேக்கும் என்று எழுதப்பட்டது 5ஆம் வசனத்திலே 5ஆம் வசனத்திலே ஆபிப் மாதம் அதாவது வருஷத்தினுடைய முதல் மாதம் 14ஆம் தேதி பஸ்கா ஆசரிக்கப்பட வேண்டும் ஆபிப் திங்களே முதாகலி திங்கள 14ஆம் தாரிகு அப்பவன்னு ஆச்சரணை மாடுபேக்கும்தாகி எழுதப்பட்டது அந்த பஸ்கா முடிந்த உடனே பாஸ்கா முகித தட்சணால் 15ஆம் தேதியிலிருந்து மார்ன தினா 15 தினங்கதல்லி 7 நாட்கள் 7 தினங்களு இந்த பண்டிகை ஆசரிக்கப்பட வேண்டும் இந்த அப்பவு ஆச்சரிசல்படಬೇಕು இந்த 7 நாட்களும் இந்த 7 தினங்களு புளிப்பில்லாத அப்பங்களை மட்டுமே புசிக்க வேண்டும் புளியில்லாத ரொட்டிகளను மாத்திர அவர் போஜனம் ಮಾಡಬೇಕು முதல் நாள் சபை கூடும் பரிசுத்த நாள் ஆ முதல்ல தின சபை கூடி பரவந்த பரிசுத்த தினா அந்த நாள் ஓய்வு நாளாகவும் அனுசரிக்கப்பட வேண்டும் அது சப்ப தினவாகி அது ஆச்சரணை மாடல்படுத்தது 7 நாட்களும் 7 தினங்களு ஒவ்வொரு நாளும் தகன பலி செலுத்தப்பட வேண்டும் ஒவ்வொரு தினவு சர்வாங்க ஹோமகள பலிகளை சமர்ப்பிக்கಬೇಕಾಗಿತ್ತು 7ஆவது நாளும் 7ನೇ ದಿನದಲ್ಲು அது சபை கூடி வருகிற பரிசுத்த நாளாகவும் ஓய்வு நாளாகவும் அனுசரிக்கப்பட வேண்டும் சபை கூடி பர்வ தினவு சப்ப தினவாகியும் அது ஆச்சரிசல்படுதாயிது இவிதமாக ಈ ರೀತಿಯಾಗಿ புளிப்பில்லாத அப்ப பண்டிகை கொண்டாடும்படியாக நியமம் கொடுக்கப்பட்டிருக்கிறது புளி இல்லாத ரொட்டி அப்பவனு ஆச்சரணை மாடಬೇಕೆಂಬುದು நியமவல் கொடல்பட்டது பல ஆண்டுகளாக நடக்கவில்லை இது அளவு வருஷங்களின் இந்த நடியல் படலilla இப்பொழுது எழுப்புதல் உண்டானதுனால் இந்த உஜீவன உண்டாததுனால இயேசுக்கு அதுக்குள்ள ஏற்பாடுகளை செய்கிறார் ஆ இஜிக்கு அரசன் அதுக்கு தக்க ஏற்பாடுகளை மாடிதனோ ஹalleluya ஹalleluya இந்த புளிப்பில்லாத அப்ப பண்டிகை எதை காட்டுகிறது புளியில்லாத ரொட்டி அப்பா யாவதுன கொடுத்துபடுத்துது புளிப்பில்லாத அப்பம் என்பது இயேசு கிறிஸ்துனுடைய பரிசுத்த வாழ்வை காட்டுகிறது புளியில்லாத ரொட்டியு அது இயேசு கிறிஸ்துனா பரிசுத்தவாத ஜீவிதவன அது தோரிசுத்தது 7 நாள் புளிப்பில்லாத அப்ப சாப்பிடுவது அது பரிபூரணத்தை காட்டுகிறது 7 தினா ಉಳಿಯಲದ ರೊಟ್ಟಿ ತಿನ್ನುವಂತದ್ದು ಅದು ಪರಿಪೂರ್ಣವನ್ನ ತೋರಿಸುವಂತದಾಗಿದೆ ಅದಿನಾಲ್ ಕೊಂಚಂ ಕೂಡ ಪಾಪವಿಲ್ಲದ ಕುಚ್ಚಮಿಲ್ಲದ ಪೂರ್ಣ ಪರಿಶುದ್ಧರಾದ ಯೇಸುಕ್ರಿಸ್ತು ಆಗಂತ ಹೇಳುವಾಗ ಸುಕ್ಕು ಕಳಂಕ ಪಾಪವಿಲ್ಲದಂತ ರೀತಿಯಾದ ಯೇಸುಕ್ರಿಸ್ತನ ಕುರಿತು ಅದು ತೋರಿಸಲ್ಪಡುತ್ತದೆ ಹalleluya ಹalleluya ಎಳುಪದಲ್ ವರುಂಬಳದು ಜೀವನ ಬರುವಾಗ ಜನಗಳ ವಾಳ್ವು ಜನರ ಬಾಳು ವಿಧವಾಗಿ ಪರಿಶುದ್ಧವಾಗು ಈ ರೀತಿಯಾಗಿ ಪರಿಶುದ್ಧಗೊಳ್ಳುತ್ತದೆ ಪುಳಿಪು ಏದೈ ಕಾಟುಗಿರದೆ ಉಳಿಯು ಯಾವುದನ್ನ ತೋರಿಸುತ್ತದೆ ಅಂದ್ರೆ 5ನೇ ಅಧಿಕಾರ 8ನೇ ವಚನದಲ್ಲಿ 5ನೇ ಅಧ್ಯಾಯ 8ನೇ ವಚನದಲ್ಲಿ ಪುಳಿತ ಮಾವು ಎಂಬುದು ದುರ್ಗನಂ பொல்லாப்பை அது வந்து காட்டுகிறது உளி இட்டினா ಒಂದು உளியு அது யாவதன் துர்வாசனையு அது கெடுக்கன தோர்சுவಂತதாக இருக்கிறது துர்க்குணம் பொல்லாப்பு என்ற பாவ காரியம் துர்குணா பாபம் வந்து கெடுக்காத ஒரு காரியவாகிது புளிப்பில்லாத அப்பம் என்பது உளியில்லாத ரொட்டியம் ಅಂತ ಹೇಳುವಂತದು துப்புரவு உண்மையே காட்டுகிறது அப்படி என்றால் பரிசுத்தத்தை காட்டுகிறது அது பரிசுத்தவன ஒரு ஒளித்தன தோர்சுவಂತதாக இருக்கிறது அப்ப புளிப்பில்லாத அப்பம் என்றால் பரிசுத்தமான வாழ்வு பாவமில்லாத வாழ்வு சுத்தமில்லாத வாழ்வு உளி இல்லாத அப்பா என்பதாக நோடுவாக உளி இல்லாத ரொட்டி என்பதாக நோடுவாக பரிசுத்தவாத ஜீவித பாப ரைத ஜீவித என்பதை தோர்சுத்தது எழுப்பதில்லாததுனால ஜீவன இல்லாத ஹோததிருந்த இதை கொண்டாடாமல் இருந்தார்கள் இது கொண்டாடலாகதே இதரு அப்ப வருஷம் முழுது புளிப்பில்லாத அப்பத்தை சாப்பிட்டுக்கிட்டே இருந்தாங்க வருஷ பூர்த்தி உளி இல்லாத ரொட்டியை తినுதல இதரு ஆனால் எழுப்புதல் வந்த உடனே ஆதர உஜீவன பந்த தட்சண நியாய பிரமாணத்தின்படி தர்ம சாஸ்திர பிரகாரவாகி அந்த அசுத்தத்தை எல்லாம் நீக்கி அசுத்தவளன நீகிசி அந்த பரிசுத்த வாழ்வுக்கு அடையாளமாக பரிசுத்தக்கே அகுர்த்தாகி 7 நாட்கள் அவர்கள் கொண்டாடினார்கள் ஆமென் 7 தினங்களோ அப்பவன ஆச்சரணை மாடிதரு அது எப்படி கொண்டாடினார்கள் அது எங்க கொண்டாடிதரு 21ஆவது வசனத்தில் வாசிக்கிறோம் 21ஆவது வசனத்தில் ஓதுதேவ அப்படியே எருசலேமிலே காணப்பட்ட இஸ்ரவேல் புத்திரர்கள் புளிப்பில்லாத அப்ப பண்டிகையை 7 நாள் அளவும் மகா ஆனந்தத்தோட
ಅವರುಗಳು ಆಚರಿಸಿದರು ಯೆರೂಸಲೇಮಿನಲ್ಲಿ ಕೂಡಿ ಬಂದದ ಇಸ್ರಾಯೇಲರು 7 ದಿನಗಳವರೆಗೂ ಮಹಾ ಸಂತೋಷದಿಂದ ಉಳಿಯಲದ ರೊಟ್ಟಿಗಳ ಹಬ್ಬವನ್ನು ಆಚರಿಸುತ್ತಾ ಇದ್ದರು ಲೇವಿಯರೂ ಆಚಾರ್ಯರೂ ದಿನಂ ದಿನಂ ಕತ್ತರಕೆಂದು ಪೇರೋಸೆಯಾಯ್ ದೊನಿಕಂ ಕೀದ ವಾದ್ಯಗಳಾಲ್ ಕತ್ತರೆ ತುದಿತು ಕೊಂಡಿರಂದಾರ್ಗಳ್ ಆಮೆನ್ ಲೇವಿಯರು ಯಾಜಕರು ಮಹಾ ವಾದ್ಯದೊಡನೆ ಯೆಹೋವನನ್ನು ಪ್ರತಿ ದಿನವೂ ಕೀರ್ತಿಸುತ್ತಾ ಇದ್ದರು ಹಲ್ಲೆಲೂಯಾ ಹಲ್ಲೆಲೂಯಾ ಅಪ್ಪ ಒಂದು 7 ದಿನಗಳು ಇಲ್ಲಿ 7 ದಿನಗಳು ಇಸ್ರಾಯೇಲ ಎಲ್ಲರೂ ಅದಾದ ಯೂದೇಯಾವಿಲ ಉಳ್ಳವಂಗಳು ಇಸ್ರಾಯೇಲ್ ದೇಶ ಮುಳುವದು ಉಳ್ಳವಂಗ ಎಲ್ಲರೂ ಒಂದಾ ಸೇರಿ ಯೆಹೂದ್ಯ ದೇಶದ ಇಸ್ರಾಯೇಲ್ ಜನರೆಲ್ಲರೂ ಪೂರ್ತಿ ಒಂದು ಗೂಡಿ ಬಂದು ಮಹಾ ಆನಂದತೋಡೆ ಕೊಂಡಾಡಿನಾರ್ಗಳು ಅಂತ ಬರ್ತರೋ ಆನಂದದಿಂದ ಕೊಂಡಾಡಿದರುಂಬುದಾಗಿ ನಾವು ನೋಡುತ್ತೇವೆ 7 ದಿನಗಳು ಆ 7 ದಿನಗಳು ಅದು ಏನೇ ಕಾಟುಗಿರದು ಅದನ್ನ ಯಾವುದು ತೋರಿಸ್ತದೆ ಅವರು ಪೂರ್ಣ ಪರಿಶುದ್ಧತೋಡು ಮಿಗಿಂದ ಸಂತೋಷತೋಡು ಅವರುಗಳು ಕೊಂಡಾಡಿನಾರ್ಗಳು ಎಳುಪುದಲ್ ಉಂಡಾನದು ಅವರು ಪೂರ್ಣ ಸಂತೋಷದಿಂದ ಪೂರ್ಣ ಭಯ ಭಕ್ತಿಯಿಂದ ದೇವರನ್ನು ಕೊಂಡಾಡಿದರು ಅದು ಯಾವುದು ತೋರಿಸ್ತೆ ಎಂಬುದಾಗಿ ನೋಡುವಾಗ ಅದು ಉಜ್ಜೀವನವನ್ನ ತೋರಿಸುತ್ತದೆ ಲೇವಿಯರು ಆಚಾರ್ಯರು ದಿನಮು ಏನೇ ಸೇದಾರ್ಗಳಾ ಯಾಜಕರು ಮಹಾವಾದ್ಯದೊಡನೆ ಯೆಹೋವನನ್ನು ಪ್ರತಿ ದಿನವೂ ಕೀರ್ತಿಸುತ್ತಾ ಇದ್ದರು ಹಲ್ಲೆಲೂಯಾ ಹಲ್ಲೆಲೂಯಾ ಎಳುಪುದಲ್ ಬಂದಾಲ್ ಉಜ್ಜೀವನ ಬರುವುದಾದರೆ ಬರೀ ಕೊಂಡಾಟ ಉಂಟಾಗು ಮಹಾ ಕೊಂಡಾಟವು ಉಂಟಾಗುತ್ತದೆ ತುದಿ ಆರಾಧನೆ ಮಿಗಿಂದ ಸತ್ತಮಾಗವೂ ಅದೇ ಸಮಯದಲ್ಲಿ ಅದು ಆನಂದಮಾಗವೂ ಇರುತ್ತೆ ಸ್ತುತಿ ಕೀರ್ತಿ ಸುವಂತದು ಉಂಟಾಗುತ್ತದೆ ಆಗ ಮಹಾ ಆನಂದ ಉಂಟಾಗುತ್ತದೆ 22ನೇ ವಚನದಲ್ಲಿ 22ನೇ ವಚನದಲ್ಲಿ ಕತ್ತರಕ ಅಡಿತ ಕಾರ್ಯತಿಲ್ ನಲ್ಲ ಉಣರುಳ್ಳ ಎಲ್ಲಾ ಲೇವಿಯರೋಡಂ ಎಜೇಕ್ಯ ಪಕ್ಷಮಾಯ್ ಪೇಸಿನಾ ಎಜೇಕ್ಯನು ಯೆಹೋವನ ಭಜನೆಯಲ್ಲಿ ಗಟ್ಟಿಯರಾಗಿದ ಎಲ್ಲಾ ಲೇವಿಯರೋಡನೆ ಪ್ರೀತಿಯಿಂದ ಮಾತನಾಡಿದನು ಹಿಂಗೆ ಏನ ಪಾರ್ಕಿಂಡೋಮ್ ಎಂದಾಲ್ ಇಲ್ಲಿ ಏನಪ್ಪ ನೋಡ್ತೇವೆ ಅಂದ್ರೆ ಉಣರುಳ್ಳ ಲೇವಿಯರ್ಗಳು ಆ ಗಟ್ಟಿಗರಾದಂತ ಲೇವಿಯರು ಅಪ್ಪ ಕತ್ತೋಡೆ ಕಾರ್ಯತಿಲ್ ಉಣರುಳ್ಳ ಲೇವಿಯರ್ಗಳು ಎಂದು ಸೊಲ್ಲಪಟ್ಟಿರುತ್ತೆ ಇಲ್ಲಿ ಕತ್ತನ ಕಾರ್ಯದಲ್ಲಿ ಗಟ್ಟಿಗರು ಎಂಬುದಾಗಿ ಹೇಳಪಟ್ಟಿದೆ ಅಂದ್ರೆ ಅದರಲ್ಲಿ ಬಹಳ ಆಕಾಂಕ್ಷೆ ಉಳ್ಳವರು ಎಂಬುದಾಗಿ ಅರ್ಥ ಉಣರುವು ಎಂಬುದು ಅರಿಂದುಕೊಳ್ಳುವುದು ಅಂಡರ್ಸ್ಟ್ಯಾಂಡಿಂಗ್ ಎಂದು ಅರ್ಥ ಆ ಒಂದು ಗಟ್ಟಿಗತನ ಎಂಬುದಾಗಿ ನೋಡುವಾಗ ದೇವರನ್ನು ಅರ್ಥ ಮಾಡಿಕೊಳ್ಳುವಂತದ್ದು ಅನೇಕರು ಉಣರು ಇಲ್ಲಾಮಲ್ ಇರುತ್ತಾರೆ ಕೆಲವರು ಅರಿವಿಲ್ಲದೆ ಇದ್ದಾರೆ ಕೆಲವರು ಎಳುಪದಲ್ಲಿ ಇಲ್ಲದ ನಾಟಕಗಳಲ್ಲಿ ದೇವ ಜನಗಳಿಗೆ ಉಣರು ಇರಕಾದು ಆ ಉಜ್ಜೀವನ ಇಲ್ಲದ ಕಾಲದಲ್ಲಿ ಜನರಿಗೆ ಒಂದು ಅರಿವಿಕೆ ಇರುವುದಿಲ್ಲ ಉಪಾಗಮ 32ನೇ ಅಧಿಕಾರಂ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 28ನೇ ವಚನದಲ್ಲಿ 28ನೇ ವಚನದಲ್ಲಿ ದೇವ ಜನಗಳಿಗೆ ಉಣರ್ವು ಇಲ್ಲ ಎಂದು ಆಂಡವರು ಕುರೆಪಟ್ಟುಕೊಳ್ಳುತ್ತಾರೆ ದೇವ ಜನರಿಗೆ ಅರಿವಿಲ್ಲ ಎಂಬುದಾಗಿ ಹೇಳಿ ಆತನು ವ್ಯತೆಗೊಳ್ಳುವಂತ ಕಾರ್ಯ ನೋಡುತ್ತೇವೆ ಯೆಶಾಯ 1ನೇ ಅಧಿಕಾರದಲ್ಲಿ ಯೆಶಾಯ ಪ್ರವಾದಿ ಪುಸ್ತಕ 1ನೇ ಅಧ್ಯಾಯ 3ನೇ ವಚನದಲ್ಲಿ 3ನೇ ವಚನದಲ್ಲಿ ಅಂಗೇ ನಾ ಪಾರ್ಕಿಂಡು ಅಲ್ಲಿ ನಾವು ನೋಡುತ್ತೇವೆ ಎನ್ ಜನಮು ನನ್ನ ಜನರು ಅರಿವಿಲ್ಲಾಮಲು ಉಣರ್ವಿಲ್ಲಾಮಲು ಇರಕರದು ಜ್ಞಾನವಿಲ್ಲದೆ ಅರಿವಿಲ್ಲದೆ ಅವರು ಇದ್ದಾರೆ ರೋಮ 3ನೇ ಅಧಿಕಾರಂ ರೋಮ 3ನೇ ಅಧ್ಯಾಯ 11ನೇ ವಚನದಲ್ಲಿ 11ನೇ ವಚನದಲ್ಲಿ ಆಂಡವರು ಭೂಮಿಯ ಪಾರ್ಕುಂಬಳು ದೇವರು ಭೂಮಿಯನ್ನು ನೋಡುವಾಗ ಮಾಂಸಮಾನ ಯಾವರು ತಂಗಳ ವಳಿಯ ಕೆಡಿತುಕೊಂಡಿರಂದಾರ್ಗಳು ಮನುಷ್ಯರೆಲ್ಲರೂ ಪಾಪ ಮಾಡಿ ತಮ್ಮ ಜೀವನವನ್ನು ಕೆಡಿಸಿಕೊಂಡರು ಉಣರು ಉಳ್ಳವನ್ ಒರುವನೂ ಇಲ್ಲ ದೇವನೇ ತೇಡಿದರವನ್ ಒರುವನೂ ಇಲ್ಲ ದೇವರನ್ನು ಹುಡುಕುವವನು ಅರಿವಿಲ್ಲ ಇಲ್ಲದೆ ಇರುವನು ಒಬ್ಬನು ಇಲ್ಲ ಎಂಬುದಾಗಿ ಹೇಳಪಟ್ಟಿದೆ ಅಪ್ಪ ಉಣರ್ವಿಲ್ಲದ ಒಂದು ಸೊಳ್ಳಲೈ ಆ ಅರಿವಿಕೆ ಇಲ್ಲದ ಒಂದು ಸನ್ನಿವೇಶ ಆನಲ್ಲಿ ಇಪ್ಪಳದು ಆದರೆ ಈಗ ಲೇವಿಯರಿಗೆ ಉಣರು ಉಂಡಾಗಿರುತ್ತದೆ ಲೇವಿಯರಿಗೆ ಒಂದು ಅರಿವು ಉಂಟಾಯಿತು ಅದು ಕರ್ತನ ಊಳಿಯ ಸಮಾನಮಾನ ಕಾರ್ಯತಲೆ ಅದು ಕರ್ತನ ಸೇವೆಯ ಕಾರ್ಯ ನಿಮಿತ್ತವಾಗಿ ಎಳುಪದಲ್ಲಿ ಬರುವಳದು ಉಜ್ಜೀವನ ಬರುವಾಗ ಉಣರು ಉಂಡಾಗವು ಎಸ್ ಅರಿವು ಉಂಟಾಗುತ್ತದೆ ಎಳುಪದಲ್ಲಿ ಮುಖ್ಯವಾದ ಅಡೆಯಾಳಮೇ ಪಾಪತ್ತೆ ಅರಿಂದುಕೊಳ್ಳುವುದು ಉಣಂದುಕೊಳ್ಳುವುದು ಮನಂ ತಿರುಂಬುವುದು ಉಜ್ಜೀವನದ ಒಂದು ಅರಿವಿಕೆ ಬರುವಾಗ ಪಾಪವನ್ನು ತಿಳಿದುಕೊಳ್ಳುವಂತದ್ದು ಅದನ್ನು ತಿಳಿದು ಬಿಟ್ಟು ಬಿಡುವಂತದ್ದು ಅದಾಗಿದೆ 119ನೇ ಸಂಗೀತ 34ನೇ ವಚನದಲ್ಲಿ 119 ಕೀರ್ತನೆ 34ನೇ ವಚನದಲ್ಲಿ ಸಂಗೀತಕ್ಕಾಗ ಜಪಿಪದು ಪೋಲೆ ನಾವು ಜಪಿಕ ವೇಂಡಂ ಆಂಡವರೇ ಎನಕ್ಕೆ ಉಣರ್ವೈ ತಾರುಂ ಕೀರ್ತನೆಗಾರ ಭಕ್ತನು ಪ್ರಾರ್ಥನೆ ಮಾಡುವ ರೀತಿಯಲ್ಲಿ ಸ್ವಾಮಿ ನಿನ್ನ ತಿಳಿದುಕೊಳ್ಳುವಂತ ಅರಿವಿಕೆಯನ್ನು ಕೊಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅದೇ ಸಂಗೀತದಲ್ಲಿ 73ನೇ ವಚನದಲ್ಲಿ ಕೀರ್ತನೆ 73ನೇ ವಚನದಲ್ಲಿ ನಮ್ಮ ಕಲ್ಪನೆಯೇ ಕಟ್ಟಿಕೊಳ್ಳುವುದಕ್ಕೆ ಎನ್ನೇ ಉಣರುಳ್ಳವನಾಕುಂ ಎಸ್ ಕರ್ತನೆ ನಿನ್ನ ಆಜ್ಞೆಗಳನ್ನು ಕಲಿತುಕೊಳ್ಳುವುದಕ್ಕೆ ನನಗೆ ಅರಿವನ್ನು ಕೊಡು ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡಬೇಕು 125ನೇ ವಚನದಲ್ಲಿ 105ನೇ ವಚನದಲ್ಲಿಯೂ 169ನೇ ವಚನದಲ್ಲಿಯೂ 169ನೇ ವಚನದಲ್ಲಿಯೂ ಏ ಪೋಲೆ ಎನ್ನೇ ಉಣರುಳ್ಳವನಾಕುಂ ವಚನತಿನ್ಬಡೆ ಎನ್ನೇ ಉಣರುಳ್ಳವನಾಕುಂ ಎಂದು ಜಪಿಕರದೈ ಪಾಕಿಂದು ನನಗೆ ನಿನ್ನ ಅರಿವನ್ನು ಕೊಡು ಸ್ವಾಮಿ ನಿನ್ನ ವಾಕ್ಯದ ಅರಿವನ್ನು ತಿಳಿದುಕೊಳ್ಳುವನಾಗೆ ಮಾಡು ಸ್ವಾಮಿ ಎಂಬುದಾಗಿ ಹೇಳಿ ನಾವು ಪ್ರಾರ್ಥನೆಯಲ್ಲಿ ಭಕ್ತನು ಮಾಡುವಂತ ನೋಡುತ್ತೇವೆ ಹಲ್ಲೆಲೂಯಾ ಹಲ್ಲೆಲೂಯಾ ಅದನ್ನ ಎಳುಪದಲ್ಲಿ ಬರುವಳದು ಆದನೆ ಉಜ್ಜೀವನ ಬರುವಾಗ ದೇವ ಜನಗಳ ಮಧ್ಯಲೇ ಉಣರು ಉಂಡಾಗು ದೇವ ಜನರ ಮಧ್ಯದಲ್ಲಿ ಒಂದು ಜ್ಞಾನ ಒಂದು ಅರಿವಿಕೆ ಉಂಟಾಗುತ್ತದೆ ಆಮೆನ್ ಆಮೆನ್ ಆಗೇನಾಲೆ ಆದುದರಿಂದ ನಮಗೆ ಎಳುಪದಲ್ಲಿ ತೇವೈ ಆದ ನಮಗೆ ಉಜ್ಜೀವನ ಬಯಕು ಅವರುಗಳು 7 ನಾಟ್ಗಳ ಸ್ತೋತ್ರ ಬಲಿಗಳೈ ಸಲ್ಲಿಸಿದನಾರ್ಗಳು ಎಂದು ಪಾರ್ಕ ಅವರು 7 ದಿನಗಳು ದೇವರಿಗೆ ಸ್ತೋತ್ರವನ್ನು ಮಾಡುತ್ತಾ ಕೀರ್ತನೆಯನ್ನು ಭಜಿಸುತ್ತಾ ಇದ್ದರು ಸ್ತೋತ್ರ ಬಲಿಗಳೈ
செலுத்தி அவர் ஸ்தோத்திர பலிகளை சமர்ப்பிசி நம்ம வந்து நியாய பிரமாணத்தின்படி நாவு தர்ம சாஸ்திர நியமத பிரகாரமாகி அந்த புளிப்பில்லாத அப்ப பண்டிகையிலே ஸ்தோத்திர பலி செலுத்த வேண்டும் என்ற நியமம் இல்லை ஆ உளியில்லாத ரொட்டி அப்பத்தில் ஸ்தோத்திர சமர்ப்பிக்கும்படியாக நியமம் இல்ல ஆனா எழுப்புதல் வந்துட்டா ஆதர உஜீவன பந்து விடுவதாதரே ஜனங்கள் வந்து தேவைக்கு மேல கர்த்தருக்காக காரியங்களை செய்வாங்க ஹalleluya தேவ ஜனரு அவசியத்துக்கு ஏச்சாகி கர்த்தனுக்கு சேவைகளை மாடல் முன்னாகுதர ஸ்தோத்திர பலிகளை அதிகமாக செலுத்துவது பாவமாகாது ஆ ஏச்சாகி ஸ்தோத்திர பலி சமர்ப்பிசுவது பாபவாகுதில்ல ஆகையனால நம்முடைய சபைகளுக்கு எழுப்புதல் தேவை ஆது நம்ம சபைகளுக்கு உஜீவன பேக்காகிதே எழுப்புதல் வந்துட்டா உஜீவன பந்து விடுவதாதரே நம்ம எதிர்பார்க்கிறதுக்கு மேலாக ஜனங்கள் செய்வார்கள் நாம் எதிர நோடுகிற ஏச்சாகி ஜனரு மாடுவந்தவராக இருக்கிறார் 23வது வாக்கியத்தில் 23வது வசனத்தில் பின்பு வேறே 7 நாள் அளவும் ஆசரிக்க சபையாக எல்லாரும் யோசனை பண்ணி அந்த 7 நாளும் ஆனந்தத்தோட அவர்கள் ஆசரித்தார்கள் புனா ஆ 7 தினங்களும் அவர் ஆச்சரணை மாடு ஆகிய ದಿವಸಗಳು அவர் ஆலோசனை மாடி ஆ 7 தினங்களும் நேமக மாடிக்கொண்டு அப்பவன் ஆச்சரணை மாட்டாரு பாருங்க வந்தா என்ன விசேஷமான காரியம் நடக்குது நோடி உஜீவன பருவதாதர ஏன் விசேஷமான காரியங்கள் நடக்குது பல வருஷமா புளிப்பில்லாத அப்ப பண்டிகை கொண்டாடல அது வருஷங்களின் இந்த உளி இல்லாத ரொட்டி அப்பவன் ஆச்சரிசலே இல்ல இப்போ எழுப்புதல் வந்தோனே இந்த உஜீவன பந்த தக்ஷண ஜனங்கள் வசனத்துக்கு திரும்பும் பொழுது ஜனரு தேவர வாக்கிக்கு திருகுவாக ஹalleluya ஹalleluya அவர் என்ன செய்கிறார்கள் அவர் என்ன மாடிதரோ நியமத்துக்கு 2 மடங்காக செய்கிறார்கள் அவர் நியமக்கிக்கிந்த ஏச்சாகி 7.5 ஒரு மாடுதாரே 7 நாட்கள் மட்டும்தான் புளிப்பில்லாத அப்ப பண்டிகை கொண்டாடணும் 7 தினம் மாத்திரா உளியில ரொட்டி அப்பவன் ஆச்சரணை மாடவேக்கு ஆனா இவங்க என்ன செய்கிறாங்க ஆதர் இல்ல இவர் என்ன மாடிதரோ இன்னும் 7 நாள் டபுள் ஆ இன்னும் 7 தினம் 2.5 ஆகி ஹalleluya ஹalleluya பிரைஸ் தி லார்ட் பிரைஸ் தி லார்ட் ஆகையினால் அருமையானவர்களே அந்த பிரீதி உள்ளவரே ஏப்பல் வந்துட்டா உஜீவன பந்து விடுவதாதரே இப்படி ஜனங்கள் வந்து விருப்பம் போல ஆராதிப்பார்கள் விருப்பம் போல கூட்டங்களை கலந்து கொள்வார்கள் தேவ ஜனரு அவருக்கு இஷ்ட பந்த ರೀತಿಯಲ್ಲಿ ಅಂದ್ರೆ ದೇವರಿಗೆ ಚಿತ್ತ ಪ್ರಕಾರವಾಗಿ ಹೆಚ್ಚಾಗಿ ದೇವರನ್ನ ಆರಾಧನೆ ಮಾಡುವರು ಅವರು ಎಳುಪಲ್ ಬಂದಿಟಾ ದಿನಮೂ ನೀಂಡ ಆರಾಧನೆಗಳು ಉണ്ടാകും ಉಜೀವನ ಬಂದು ಬಿಡುವುದಾದರೆ ದಿನಾಲು ದೀರ್ಘವಾದ ಆರಾಧನೆಗಳು ಪ್ರಾರ್ಥನೆ ಉണ്ടാകും ತುದಿ ಓಸೈ ಕೇಳ್ಕೊ ಓ ದೇವರಿಗೆ ಭಜನೆ ಮಾಡುವಂತ ಸ್ತೋತ್ರ ಹಾಡುಗಳು ಕೇಳಲ್ಪಡುತ್ತದೆ ಎಸೈಕ ರಾಜ ಕಾಲದಲ್ಲಿ ನಡೆದದು ನಮ್ಮ ನಾಟಕಗಳಲ್ಲಿ ಎಳುಪಲ್ ನಡೆಕುಂಬಳದು ನಡೆಕುಂ ಎಂಬುದಕ್ಕೆ ಅಡೆಯಾಳಮಾಗಿ ಇರುತ್ತದೆ ಇಜಿನ ಕಾಲದಲ್ಲಿ ಆ ರೀತಿಯಾಗಿ ನಡೆಯಿತು ಅದೇ ರೀತಿ ನಮ್ಮ ಉಜೀವನ ದಿನಗಳಲ್ಲಿ ಅದು ಆ ಕಾಲದಲ್ಲಿ ನಡೆಯೋ ಈ ಕಾಲದಲ್ಲಿ ನಡೆಯುವಂತದಾಗಿರುತ್ತದೆ 24ವದು ವಾಕ್ಯದಲ್ಲಿ 24ನೇ ವಚನದಲ್ಲಿ ರಾಜಾವು ಪ್ರಭುಗಳು ஆயிரக்கணக்கான ஆடுகளையும் காளைகளையும் அவர்கள் வந்து ஜனங்களுக்கு கொடுத்தார்கள் பிரபுக்களும் சேர்ந்து அரசனும் மத்த பிரபுகளும் ஜனரிகே சாவிராரு குறிகளனு சமர்ப்பிசலு முந்தாதரு கொட்டரு பலிகளனு ஹalleluya ஹalleluya அது மட்டுமல்ல அது மாத்திரல்ல அந்த ஆசாரிகள் அநேகம் பேர் தங்களை பரிசுத்தம் பண்ணினார்கள் என்று சொல்லப்பட்டிருக்கிறது அது மாத்திரல்ல யாஜகரு தம்மனு பரிசுத்தம் மாடிக்கொண்டிருந்ததாக ஏளி இல்ல ஏளப்பட்டிது அப்ப ஜனங்களுக்கு எப்பொழுது திரளான காரியங்கள் கிடைக்கிறது ஜனரிகே யாவாக ஏளவாத காரியங்கள் தெரியுதே ஹalleluya ஹalleluya ஆசா ஆரியர்கள் பரிசுத்தம் அடைகிறார்கள் யாஜகர் பரிசுத்த கொள்ளுதாயிடாரே எழுப்புதல் வரும்போது ஊழியக்காரர் மத்தியிலே பெரிய பரிசுத்தம் உண்டாகும் ஆ உஜீவன பருவாக தேவ சேவகரலி வெச்சாத பிரதிஷ்டைய உற்சவங்களும் பரிசுத்தங்களும் உண்டாகுதே ஆமென் ஹalleluya ஹalleluya ஆகையினால் தான் எழுப்புதலுக்காக ஜெபிக்கும் பொழுது ஆதுந்த உஜீவனக்காக நாம் பிரார்த்தனை சபை தலைவர்கள் மத்தியிலே அந்த எழுப்புதல் ஆரம்பமாக வேண்டும் என்று நாம் ஜெபிக்க வேண்டும் ஆதுந்த சபைய நாயகரலி பிரதமமாக உஜீவன உண்டாகಬೇಕು என்பதாக நாம் பிரார்த்தனை மாடಬೇಕು நாம் 29ஆம் அதிகாரத்திலேயும் 29ஆம் அத்தியாயத்திலேயும் 30ஆம் அதிகாரத்திலேயும் தேவர் நாமக்கு ஸ்தோத்திரவாகலி 25வது வசனத்திலே 25வது வசனத்திலே யூதாவின் சபை அனைத்தும் ஆசாரியரும் லேவியரும் இஸ்ரவேல் சபை அனைத்தும் ஈவன் அன்னியரும் அங்கே மகிழ்ச்சி அடைந்தார்கள் என்று பார்க்கிறோம் ஆமென் யெகூதியரு சர்வ சமூகதவரு யாஜகரு லேவியருடனே இஸ்ரவேல் பிராந்தங்களின் நிறையவர் எல்லாரும் இஸ்ரவேலரும் யெகூதிய பிராந்தத பிரவாசிகளும் அவர் உற்சாகத்திலே பால்கொண்டரு ஹalleluya ஹalleluya அருமையானவர்களே பிரீதி உள்ளவரே இந்த எழுப்புதலுக்கு முன்பாக இந்த உஜீவனக்கு முன்சிதவாக இஸ்ரவேல் ஜனங்கள் மத்தியிலே ஒரு மனம் திரும்புதல் கிடையாது இஸ்ரவேல் ஜனங்களில் ஒரு மனவரிக்கை மனசாந்தரம் ஒன்று இல்லை யூதாவிலே நல்ல
उज्जीवन कार्य समाज उज्जीवन स्वामी समाज बदलाने उज्जीवन जन विवास उज्जीवन परलोक निवास स्वामी परलोक आकाश तेरल पवित्र उत्तर दर्शन दर्शन आयता
பார்க்கறீங்களா நீ எது நோட்டா இதிரா இது ஒரு சரித்திரம் இது வந்து சரித்திர எசேக்கியா ராஜா காலத்தில் நடந்த சரித்திரம் எசேக்கியா காலத்தில் நடந்தது வந்து சரித்திர அந்த சரித்திரம் திரும்பி நடக்கும் ஆமென் ஆ சரித்திரம் இன்னும் நடி வந்ததாகிறது நம்மளே நாட்கள்ல நடக்கும் நம்ம தினங்களில் நடியுது ஹalleluya ஹalleluya அதுக்கு நீங்க ஆயத்தமா அதற்காக நீ சித்தவா அன்றைக்கு ஜனங்கள் ஆயத்தமாக வந்தார்கள் அந்த ஜனரெல்லாம் சித்தவாகி கூடி வந்தரோ ஹalleluya ஹalleluya ஆகையால் நீங்கள் அதுக்கு ஆயத்தமா அதற்காக நீ சித்தவாகிரி ஜெபமனோமா நான் பிரார்த்தனை மாடுனவா பிரைஸ் தி லார்ட் பிரார்த்தனை மாடுனா பரிசுத்தமுள்ள நல்ல பிதாவே பரிசுத்த உள்ள நம்ம உள்ள தேவரே இந்த அருமையான வேளைக்காக ஸ்தோத்திரப்பா அப்பா இந்த சுந்தரவாத சமயக்காக ஸ்தோத்திரப்பா எசேக்கியா ராஜாவின் நாட்களிலே எசேக்கியாசன காலத்தில் எழுப்புதல் நடந்த பொழுது உஜீவன் நடதாக எவ்விதமாக நியாய பிரமாணத்தினுடைய காரியங்கள் எல்லாம் திரும்பவும் அனுசரிக்கப்பட்டது என்பதை நாங்கள் வாசித்தோம் தியானித்தோம் தர்ம சாஸ்திர நியமங்கள் எல்லாம் யாவரித்தியாகி ஆச்சரணை கொண்டு அதன் ஆச்சரணை மாடிதிரும்பதாகி ஓதி தியானம் ஆடிதோ சுவாமி ஆகையால் ஜனங்கள் மத்தியில் மிகுந்த சந்தோஷமும் ஆனந்தமும் உண்டானது என்பதை பார்க்கிறோம் அந்த ஜன சமூகத்தில் தொட்டா உற்சவ ஆனந்தம் உண்டாயிற்று என்பதாக நோட்டோ தேசம் முழுவதும் ஜனங்கள் சந்தோஷப்பட்டார்கள் தேச பூர்த்தி ஜனர் எல்லாரும் சந்தோஷம் கொண்டுறப்ப அன்னியர்களும் இந்த தாக்கத்தை அனுபவித்தார்களே அன்னியரும் சக இ வந்து பரிணாமவன அனுபவிச்சிருக்கிறார்கள் அவிதமான ஒரு எழுப்புதல் ஆரித்தியாத வந்து உஜீவன இந்த நாட்கள் எங்களுக்கு தேவை ஆண்டவரே அப்பா இந்த தினங்களை நமக்கு அவசியகதே சுவாமி ஆதி அப்போஸ்தலர் காலத்திலே ஆதி அப்போஸ்தலர் காலத்திலே சபையிலே நடந்த எல்லா அனுபவங்களும் சபையிலே நடந்த எல்லா அனுபவங்களும் இந்த நாட்களிலே எங்கள் மத்தியிலே சபையிலே நடக்க வேண்டும் ஆண்டவரே இந்த தினங்களிலே சபையிலே நம்ம சபையில் நடியல்பேக்கு சுவாமி உற்சாகம் உண்டாக வேண்டும் ஆண்டவரே உற்சாகம் உண்டாகபேக்கு சுவாமி வேத வசனத்தை கைக்கொள்ள வேண்டும் என்ற வாஞ்சை உண்டாக வேண்டும் ஆண்டவரே வேத வாக்கியவன அனுசரித்து கொள்ள வேண்டும் என்ற அவர் அதாக உண்டாகபேக்கு சுவாமி ஆண்டவரே ஆண்டவருக்கு என்று அதிகமான காரியங்களை செய்யும்படியான ஆர்வம் உண்டாக வேண்டும் தேவரி காக்கி இச்சத காரிய மாடபேக்கு மோனந்து தாஹ அவர் உண்டாகபேக்கு சுவாமி அவிதமாய்க்கத்தை செய்ய போறதுக்காக நன்றி அப்பா தேவரே ஆரித்தியாகி மாடலூதுக்காக நீ ஸ்தோத்திர சுவாமி தொடர்ந்து பரிசுத்த ஆவியானவர் முந்து வருது பவித்திர ஆவியானவர் எழுப்புதலுக்காக உஜீவனக்காக எங்கள் சபையை ஆயத்தமாக்குங்க நம்ம சபையை சித்தமாடி எல்லா சபைகளையும் ஆயத்தமாக்குங்க எல்லா சபையையும் சித்தமாடி கிறிஸ்தவ சமுதாயத்தை ஆயத்தமாக்குங்க கிறிஸ்த சமாஜ சேவையை சித்தப்படுத்தி இந்தியா முழுவதும் எழுப்புதல் உண்டாகட்டும் நம்ம பார்த்த தேச பூர்த்தி அதுக்கு உஜீவனுக்கு முந்தாகலி சுவாமி இந்த தேச ரட்சிக்கப்படட்டும் ஆண்டவரே அப்பா இந்த தேச ரட்சணை கொள்ளலி நாம மகிமைப்படட்டும் ஆண்டவரே நாம மகிமை வந்தல்படலி எல்லா துதியும் கனமும் மகிமையும் உமக்கே உண்டாவதாக எல்லா ஸ்துதியும் கனமான மகிமை நிமோபே உண்டாகலி இயேசு கிறிஸ்துவை நாமத்தில் ஜெபிக்கிறேன் ஜெபம் கேளும் நல்ல பிதாவே இயேசு கிறிஸ்து நாமத்தில் பிரார்த்தனை மாட்டேன் பிரார்த்தனைகள் ஜீவுள பரலோக தந்தையே ஆமென் 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 ஹalleluya ஹalleluya பிரைஸ் தி லார்ட் தேவன் நமக்கு ஸ்தோத்திரவாகலி